ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ದಿ ಹಿಂದೂ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು ಏನಿದೆ ಹಾಗಾದ್ರೆ ನೋಡಿ ನೋಡಿ ಈ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಡ್ಯಾಶ್ನೆ ಆವೃತ್ತಿಯ ಅಂದರೆ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಹದಿನೈದನೇ ಓಕೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹದಿನೈದನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಈ ವರ್ಷ ಇದರ ಹದಿನೈದನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಯಿತು ಇನ್ನು ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನು ಅಂತ ಅಂದರೆ ನೋಡಿ ಪ್ರಜಾಪ್ರಭುತ್ವ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿ ಡೆಮ್ ಬಿಡುಗಡೆ ಮಾಡಿರತಕ್ಕಂಥ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತ ತೊಂಬತ್ತ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಸಂಪೂರ್ಣ ಡೀಟೇಲ್ಸನ್ನು ಕೆಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಂದಿದ್ದೀನಿ ನೋಡಿ ಈ ವರ್ಷ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಹದಿನೈದನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಮತ್ತು ಅದರ ಮೌಲ್ಯಗಳು ಮತ್ತು ತತ್ವಗಳನ್ನು ಎತ್ತಿ ಹಿಡಿಯಲು ಈ ದಿನವನ್ನು ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರೆಸಿನ ಥೀಮ್ ಏನು ಅಂತ ನೋಡೋದಾದರೆ ನೋಡಿ ಥೀಮ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಕ್ಸಾಮ್ಗೆ ನೋಡಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಕ್ಕಾಗಿ ಒಂದು ಥೀಮನ್ನು ಆಯ್ಕೆ ಮಾಡಲಾಗಿದೆ ಈ ವರ್ಷ ಈ ದಿನದ ಥೀಮ್ ಎಂದ ಏನು ಅಂತಂದರೆ ಪ್ರಜಾಪ್ರಭುತ್ವ ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪಲು ಮಾಧ್ಯಮ ಸ್ವಾತಂತ್ರ್ಯದ ಪ್ರಾಮುಖ್ಯತೆ ನೋಡಿ ಕನ್ನಡದಲ್ಲಿ ನೀಟಾಗಿದೆ ಏನಂದರೆ ಪ್ರಜಾಪ್ರಭುತ್ವ ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪಲು ಮಾಧ್ಯಮ ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಮಾಧ್ಯಮ ಸ್ವಾತಂತ್ರ್ಯ ಅಂದರೆ ಅದೇ ಡೆಮೊಕ್ರಸಿ ಅಂತ ಹೇಳಿದೀವಿ ಇದನ್ನು ಸೊ ಇದನ್ನು ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನೋಡಿ ಡೆಮಾಕ್ರಸಿ ಪೀಸ್ ಆ್ಯಂಡ್ ಡಿಲಿವರಿಂಗ್ ಆನ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತೀವಿ ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳಿದೆ ಸೊ ಇದು ಈ ವಿಶ್ವಸಂಸ್ಥೆಯ ಒಂದು ಸಷ್ಟ ಮಾನವ ಅಭಿವೃದ್ಧಿ ಇದ ಇಲಾಖೆ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿಯ ಇತಿಹಾಸವನ್ನು ನಾವು ನೋಡೋದಾದ್ರೆ ನೋಡಿ ಎರಡು ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಜನರಲ್ ಅಸೆಂಬ್ಲಿ ಅಂತ ಹೇಳ್ತೀವಿ ಇದನ್ನು ಈ ಸಾಮಾನ್ಯ ಸಭೆ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸ್ಥಾಪಿಸಲಾಯಿತು ನೋಡಿ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಯೂನಿಯನ್ ಅಂದರೆ ಐ ಪಿ ಯು ಪ್ರಕಾರ ಈ ನಿರ್ಣಯವು ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಮತ್ತು ಬಲಪಡಿಸುವ ಕಡೆಗೆ ಸಜ್ಜಾಗಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು ಮತ್ತು ಅಂದಿನಿಂದ ವಿಶ್ವದಾದ್ಯಂತ ಹಲವಾರು ಸಂಸದೀಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನೋಡಿ ಇವು ಇದರ ಇತಿಹಾಸವನ್ನು ನೋಡೋದಾದರೆ ಎರಡು ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿದನ್ನು ಅಂಗೀಕಾರ ಮಾಡುತ್ತದೆ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಹದಿನೈದರಂದು ಆಚರಣೆ ಮಾಡಲು ನಿರ್ಧರಿಸಲಾಗುತ್ತದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ನಾವು ಐ ಪಿ ಯು ಅಂದರೆ ಇಂಟರ್ನ್ಯಾಷ್ ಇಂಟರ್ ಪಾರ್ಲಿಮೆಂಟಲ್ ಯು ಯೂನಿಯನ್ ಅಂತ ಹೇಳ್ತೀವಿ ಸೊ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೋಡೋದಾದರೆ ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿ ಇದರ ಪ್ರಧಾನ ಕಚೇರಿ ಇದೆ ಇನ್ನು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ನ ಪ್ರಸ್ತುತ ಅಧ್ಯಕ್ಷರು ಸಾಬರ್ ಹುಸೇನ್ ಚೌಧರಿ ಅಂತ ಹೇಳ್ತೀವಿ ಇದು ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಓಕೆ ಇನ್ನು ನೋಡಿ ಇನ್ನು ಇಂಟರ್ ಇಂಟರ್ ಪಾರ್ಲಿಮೆಂಟಲ್ ಯೂನಿ ಸೆಕ್ರೆಟರಿ ಜನರಲ್ ಯಾರು ಪ್ರಸ್ತುತ ಕೇಳಿದರೆ ಮಾರ್ಟಿನ್ ಚುಗಾಂಗ್ ಅಂತ ಹೇಳ್ತೀವಿ ಮಾರ್ಟಿನ್ ಚುಗಾಂಗ್ ಇನ್ನು ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಜಾಪ್ರಭುತ್ವ ಸೂಚ್ಯಂಕ ವರದಿ ಸೊ ವಿ ಡೆಮ್ ಈ ಒಂದು ಪ್ರಜಾಪ್ರಭುತ್ವ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡಿದೆ ಈ ಒಂದು ವರದಿಯ ಪ್ರಕಾರ ಭಾರತವು ತೊಂಬತ್ಮೂರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ರಜಾಪ್ರಭುತ್ವ ದಿನ ಪ್ರಜಾಪ್ರಭುತ್ವ ಇತಿಹಾಸ ಅದರ ತೀಮು ಮತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಹಾಗಾದರೆ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಟಾಪ್ ಐದು ದೇಶಗಳು ಯಾವುದಂದರೆ ಸ್ವೀಡನ್ ಡೆನ್ಮಾರ್ಕ್ ನಾರ್ವೆ ಕೋಸ್ಟರಿಕಾ ನ್ಯೂಜಿಲೆಂಡ್ ಸೊ ಇವು ಐದು ದೇಶಗಳು ಈ ವಿ ಡೆಮ್ನ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನದಲ್ಲಿದೆ ಭಾರತ ಇದರಲ್ಲಿ ತೊಂಬತ್ತ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಕೂಡ ಎಕ್ಸಾಮ್ಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಹಾಗಾದರೆ ಪ್ರಜಾಪ್ರಭುತ್ವ ಅಂದ್ರೇನು ನೋಡಿ ಪ್ರಜಾಪ್ರಭುತ್ವ ಅಂದ್ರೇನು ಅಂತ ನೋಡೋದಾದ್ರೆ ಜನರಿಂದ ಜನರ ನೋಡಿ ಜನರಿಂದ ಜನರಿಂದ ಜನರಿಗಾಗಿ ಎಂಬತಕ್ಕಂಥದ್ದನ್ನು ಇಲ್ಲಿ ಅಬ್ರಾಹಂ ಲಿಂಕನ್ ವಿವರಿಸಿದ್ದಾರೆ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಂದ ಜನರಿಗಾಗಿ ಎಂಬತಕ್ಕಂಥದ್ದನ್ನು ಅಬ್ರಾಹಂ ಲಿಂಕನ್ ಇಲ್ಲಿ ವಿವರಿಸಿದ್ದಾರೆ ಸೊ ಇದು ಈ ಕೊಟೇಶನ್ ನಿಮಗೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಈ ಪ್ರಜಾಪ್ರಭುತ್ವ ಎಂಬ ಪದವು ನೋಡಿ ಗ್ರೀಕ್ ಪದಗಳಿಂದ ಬಂದಿದೆ ಸ್ನೇಹಿತರ ಓಕೆ ಪ್ರಜಾಪ್ರಭುತ್ವ ಎಂಬತಕ್ಕಂಥ ಪದ ಗ್ರೀಕ್ ಪದಗಳಾದ ಡೆಮೋಸ್ನಿಂದ ಬಂದಿದೆ ಅಂದರೆ ಜನರು ಮತ್ತು ಕ್ರಾಟೋಸ್ ಅಂತಂದರೆ ಶಕ್ತಿ ಅಂತ ಹೇಳಿದೆವು ಇಲ್ಲಿ ಡೆಮೋಕ್ರಟಿಸ್ ಅಂತಂದರೆ ಪ್ರಜಾಪ್ರಭುತ್ವವನ್ನು ಮೂಲತಃವಾಗಿ ಜನರ ಶಕ್ತಿ ಎಂದು ಇಲ್ಲಿ ಪರಿಗಣಿಸಲಾಗುತ್ತದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರೀಕರು ನೋಡಿ ಗ್ರೀಕರು ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವವನ್ನು ರಚಿಸಿದ ಕೀರ್ತಿಗೆ ಪಾತ್ರರಾಗ್ತಾರೆ ಸೊ ಇದು ಇತಿಹಾಸ ಬುಕ್ದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಮಾಹಿತಿ ಸ್ನೇಹಿತರೆ ಅಂದರೆ ಬೇಸಿಕ್ ನೋಟ್ಸ್ ಅಂತ ಹೇಳ್ತೀವಿ ಇದನ್ನು ಬೇಸಿಕ್ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವವನ್ನು ರಚಿಸಿದ ಕೀರ್ತಿಗೆ ಗ್ರೀಕರು ಪಾತ್ರರಾಗ್ತಾರೆ ನೋಡಿ ಇಂದು ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಮಹಿಳೆಯರಿಗೆ ಮತ ನೀಡಲಿಕ್ಕೆ ಅವಕಾಶ ಇದೆ ಆದರೆ ಇದರ ಹೋರಾಟದ ಫಲನವಾಗಿ ಇದನ್ನು ಹಲವಾರು ದೇಶಗಳು ಒಂದು ಮತ್ ಮಹಿಳೆಯರಿಗೂ ಕೂಡ ಮತದಾನದಲ್ಲಿ ಹಕ್ಕಿದೆ ಅಂತಕ್ಕಂಥದ್ದನ್ನು ಗುರುತಿಸ್ಕೊಳ್ತು ಹಾಗೆ ಸಾವಿರದ ಎಂಟುನೂರ ತೊಂಬತ್ತ್ ಸಾರ್ವತ್ರಿಕ ಮತದಾನದ ಹಕ್ಕುಗಳನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ನ್ಯೂಜಿಲ್ಯಾಂಡ್ ಅಂತ ಹೇಳ್ತೀವಿ ಅಂದರೆ ನ್ಯೂಜಿಲ್ಯಾಂಡ್ ತನ್ನ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕನ್ನು ನೀಡಿದೆ ಅದರ ಜೊತೆಗೆ ಸಾರ್ವತ್ರಿಕ ಮತದಾನ ಸಾರ್ವತ್ರಿಕ ಅಂದರೆ ಎಲ್ಲರೂ ಮತ ಹಾಕೋದು ಅಂತ ಅರ್ಥ ಮಹಿಳೆಯರು ಸೇರಿಸಿ ಹೀಗೆ ಮಹಿಳೆಯರಿಗೂ ಕೂಡ ಆದ್ಯತೆ ನೀಡಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದಂಥ ವಿಶ್ವದ ಮೊಟ್ಟ ಮೊದಲ ದೇಶ ಅಂದರೆ ಅದು ನ್ಯೂಜಿಲ್ಯಾಂಡ್ ಆಗಿರುತ್ತದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಏನೋ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಚಿಂತನೆ ಆತ್ಮಸಾಕ್ಷಿ ಮತ್ತು ಧರ್ಮದ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಸೊ ಇದು ಯು ಎನ್ ಎಚ್ ಆರ್ ಲೇಖನ ಹದಿನೆಂಟು ಅಂದರೆ ಅದರಲ್ಲಿ ಇದು ಕೆ ಎಸ್ ಕ್ವಶನ್ ಸ್ನೇಹಿತರೆ ಅದು ನೋಡಿ ಇದು ಪ್ರಜಾಪ್ರಭುತ್ವದಲ್ಲಿ ಅತ್ಯಗತ್ಯವಾಗಿರುವ ಮೊದಲ ಹಕ್ಕುಗಳಲ್ಲಿ ಒಂದಾಗಿದೆ ಜನರು ಮುಕ್ತವಾಗಿ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಇಲ್ಲಿ ನೋಡಿ ಯು ಎನ್ ಎಚ್ ಆರ್ ಅಂತ ಅಂದರೆ ನೋಡಿ ಯೂನಿವರ್ಸಲ್ ಡೆಮೋ ನೋಡಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ ಅಂದರೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಇದು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿದನ್ನು ಅಂಗೀಕರಿಸಲ್ಪಡುತ್ತದೆ ಯಾವಾಗ ಅಂತಂದರೆ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಒಂದು ಯು ಡಿ ಎಚ್ ಆರ್ ಅನ್ನು ಅಂಗೀಕರಿಸ್ತದೆ ಸೊ ಯು ಡಿ ಎಚ್ ಆರ್ ಕೂಡ ಎಲ್ಲ ದೇಶಗಳಂತೆಯೇ ಅದು ಕೂಡ ಸಪ್ರೇಟಾಗಿ ಒಂದು ಸಂವಿಧಾನವನ್ನು ಹೊಂದಿದೆ ಆ ಸಂವಿಧಾನದಲ್ಲಿ ಇದು ಚಿಂತನೆ ಆತ್ಮಸಾಕ್ಷಿ ಮತ್ತು ಧರ್ಮದ ಸ್ವಾತಂತ್ರ್ಯವನ್ನು ತಿಳಿಸ್ತಕ್ಕಂಥ ಲೇಖನ ಯಾವುದು ಹದಿನೆಂಟು ಈ ಒಂದು ಯು ಡಿ ಎಚ್ ಆರ್ನ ಅಲ್ಲಿ ಹದಿನೆಂಟನೇ ಆರ್ಟಿಕಲ್ ಅಥವಾ ಲೇಖನದ ಪ್ರಕಾರ ಇದು ಇದರ ಮೊಟ್ಟ ಮೊದಲ ಹಕ್ಕುಗಳಲ್ಲಿ ಪ್ರಜಾಪ್ರಭುತ್ವ ಒಂದನೇ ಸ್ಥಾನದಲ್ಲಿದೆ ಸೊ ಇದು ನಿಮಗೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಸೊ ಇದರ ಸಂಪೂರ್ಣ ಮಾಹಿತಿಯಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಮಾಹಿತಿಯಾಗಿದೆ ಇತ್ತೀಚೆಗೆ ನಿಧನರಾದ ಪಾಕಿಸ್ತಾನದ ಮಾಜಿ ಅಂಪೈರ್ ಹೆಸರನ್ನು ಹೆಸರಿಸಿ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಅಸಾದ್ ರೌಫ್ ಅಂತ ಹೇಳ್ತೀವಿ ಅಸಾದ್ ರೌಫ್ ಪಾಕಿಸ್ತಾನದ ಮಾಜಿ ಅಂಪೈರ್ ಆಗಿದ್ದರು ಸೊ ಇವರು ರೀಸೆಂಟಾಗಿ ನಿಧನ ಹೊಂದಿದ್ದಾರೆ ನೋಡಿ ಅಸಾದ್ ರೌಫ್ ಫಾರ್ಮರ್ ಐ ಸಿ ಸಿ ಎಲೈಟ್ ಅಂಪೈರ್ ಫ್ರಮ್ ಪಾಕಿಸ್ತಾನ ಡೈಸ್ ಅರವತ್ತಾರನೇ ಏಜಿನಲ್ಲಿ ಸ ಮರಣ ಹೊಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ನೀಡಲಾಗಿದೆ ನೋಡಿ ಪಾಕಿಸ್ತಾನದ ಮಾಜಿ ಅಂಪೈರ್ ಅಸಾದ್ ರೌಫ್ ಹೃದಯ ಸ್ತಂಭನದಿಂದ ನಿಧನರಾಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ರೌಫ್ ಅವರು ಐ ಸಿ ಸಿ ಎಲೈಟ್ ಪ್ಯಾನೆಲ್ ಆಫ್ ಅಂಪೈರ್ಗಳಿಗೆ ಸೇರಿಸಲಾಯಿತು ನಂತರ ಅವರ ವೃತ್ತಿ ಜೀವನದಲ್ಲಿ ನಲವತ್ತೇಳು ಟೆಸ್ಟ್ಗಳು ತೊಂಬತ್ತೆಂಟು ಒನ್ ಡೇ ಇಂಟರ್ನ್ಯಾಷನಲ್ ಮತ್ತು ಇಪ್ಪತ್ತ್ಮೂರು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಗಳಲ್ಲಿ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಸೊ ಇವ್ರನ್ನ ಎರಡು ಸಾವಿರದ ಹದಿಮೂರರಲ್ಲಿ ಅಂಪೈರ್ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಓಕೆ ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ಹಾಗಾದರೆ ಏನು ಈ ಕ್ವಶನ್ನು ನೋಡಿ ಈ ಕೆಳಗಿನ ಯಾವ ನಗರವು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಡಿಜಿಟಲ್ ವಿಳಾಸ ವ್ಯವಸ್ಥೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಏನಂದರೆ ಫುಲ್ಲಿ ಡಿಜಿಟಲ್ ಅಡ್ರೆಸ್ ಸಿಸ್ಟಮನ್ನು ಅಳವಡಿಸಿಕೊಂಡಂತಹ ಅಳವಡಿ ಅಳವಡಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದೆ ನೋಡಿ ಇಲ್ಲೇನಿದೆ ಅಂದರೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ನಗರವು ಡಿಜಿಟಲ್ ವಿಳಾಸ ವ್ಯವಸ್ಥೆ ಅಂದರೆ ಡಿಜಿಟಲ್ ಅಡ್ರೆಸ್ಸಿಂಗ್ ಸಿಸ್ಟಮನ್ನು ಅಳವಡಿಸಿಕೊಂಡು ಭಾರತದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಹಿಂದೋರ್ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಹಿಂದೋರ್ ಸೊ ಇಲ್ಲಿ ಡಿಜಿಟಲ್ ವಿಳಾಸ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಸೊ ಈ ಮೂಲಕ ಇದು ಮೊಟ್ಟ ಮೊದಲ ಬಾರಿಗೆ ಅಂತಕ್ಕಂಥ ಬಿರುದನ್ನು ಕೂಡ ಪಡೆದುಕೊಂಡಿದೆ ಸೊ ಮಧ್ಯ ಪ್ರದೇಶದ ಹಿಂದೋರ್ ಇಲ್ಲಿ ಉಜ್ಜಯಿನಿ ದೇವಸ್ಥಾನ ಕಂಡು ಬರುತ್ತದೆ ಸ್ನೇಹಿತರೆ ಇವೆಲ್ಲ ನಿಮಗೆ ಗೊತ್ತು ಅಲ್ಲಿ ಕ್ಷಿಪ್ರಾ ನದಿ ಕೂಡ ಕಂಡು ಬರುತ್ತದೆ ಎಲ್ಲ ಮಾಹಿತಿಯನ್ನು ನೋಡೋಣ ನೋಡಿ ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ರು ಏನಂದರೆ ಇಂಡೋರ್ ಸೆಂಟ್ ಟು ಬಿ ಫೋ ಇಂಡಿಯಾಸ್ ಫಸ್ಟ್ ಸಿಟಿ ಟು ಗೆಟ್ ಡಿಜಿಟಲ್ ಅಡ್ರೆಸ್ಡ್ ಸಿಸ್ಟಮ್ ಓಕೆ ಸೊ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಇಂದೋರ್ ಸಂಪೂರ್ಣ ಡಿಜಿಟಲ್ ವಿಳಾಸ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸುತ್ತದೆ ಈ ಸಾಧನೆ ಮಾಡಿದ ಭಾರತದ ಮೊದಲ ನಗರವಾಗಿದೆ ನೋಡಿ ಪಟ ನ್ಯಾವಿಗೇಷನ್ ಅಂತ ಹೇಳ್ತೀವಿ ಇದರ ಸಂಸ್ಥೆಯೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿತ್ತು ಮುಂದೆ ಇದು ಸ್ಮಾರ್ಟ್ ಸಿಟಿಗೆ ಗಮನಾರ್ಹವಾಗಿರತಕ್ಕಂಥ ಪ್ರಗತಿಯನ್ನು ಸಾಧಿಸಿದೆ ತಿಳುವಳಿಕೆ ಒಪ್ಪಂದಕ್ಕೆ ಪಟಾ ನ್ಯಾವಿಗೇಷನ್ನ ಸಹ ಸಂಸ್ಥಾಪಕರಾಗಿರತಕ್ಕಂಥ ರಜತ್ ಜೈನ್ ಮತ್ತು ಇಂದೋರ್ನ ಸ್ಮಾರ್ಟ್ ಸಿಟಿಯ ಸಿಹಿಒ ಆಗಿರತಕ್ಕಂಥ ರಿಷವ್ ಗುಪ್ತ ಸಹಿ ಮಾಡಿದ್ದಾರೆ ಸೊ ಇಂದೋರ್ನ ಬಗ್ಗೆ ನಾವು ನೋಡೋದಾದರೆ ನೋಡಿ ಮಧ್ಯ ಪ್ರದೇಶದ ಇಂದೋರ್ನಲ್ಲಿ ಮುಖ್ಯವಾಗಿ ಉಜ್ಜೈನಿ ದೇವಾಲಯವಿದೆ ಸೊ ಮಧ್ಯ ಪ್ರದೇಶದ ಇಂದೋರ್ ಮುಖ್ಯವಾಗಿ ಕ್ಷಿಪ್ಪ ನದಿಯ ಮೇಲೆ ದಡದ ಮೇಲಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಉಜ್ಜಯಿನಿ ದೇವಾಲಯ ಇದೆ ಸೊ ಈ ಉಜ್ಜಯಿನಿ ದೇವಾಲಯದಲ್ಲಿ ಕಾಳಿಕಾ ದೇವಿ ದೇವಸ್ಥಾನ ಕಂಡು ಬರುತ್ತದೆ ಸೊ ಇದು ಮೊಘಲ್ ಸುಲ್ತಾನರು ಒಂದು ಇದನ್ನು ಕೆಡವು ಕೆಡುವಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಇದು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ ಆ ಒಂದು ಇಂದೋರ್ ಯಾವ ದಡದ ಮೇಲಿದೆ ಅಂತ ಅಂದರೆ ಕ್ಷಿಪ್ರಾ ನದಿಯ ದಡದ ಮೇಲಿದೆ ಸೊ ಇದು ಕೂಡ ಒಂದು ಹಿಂದೂ ಯಾತ್ರಾ ಸ್ಥಳವಾಗಿದೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೋಡಿ ಮುಖ್ಯವಾಗಿ ನಾವು ಮಧ್ಯಪ್ರದೇಶದ ಬಗ್ಗೆ ನೋಡೋದಾದರೆ ನೋಡಿ ಮಧ್ಯಪ್ರದೇಶ ಭಾರತದ ರಾಜ್ಯವಾಗಿದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಪ್ರಸ್ತುತ ಮಧ್ಯಪ್ರದೇಶದ ಸಿ ಎಂ ಯಾರು ಅಂತಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಸ್ತುತ ಮಧ್ಯಪ್ರದೇಶದ ಗವರ್ನರ್ ಯಾರು ಅಂತಂದರೆ ಮಂಗುಬಾಯಿ ಸಿ ಪಟೇಲ್ ಅಂತ ಹೇಳ್ತೀವಿ ಸೊ ಮಧ್ಯಪ್ರದೇಶ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶದ ಅತಿ ದೊಡ್ಡ ನದಿ ಯಾವುದು ಅಂತಂದರೆ ನರ್ಮ ನರ್ಮದಾ ನದಿ ಅಥವಾ ಇದನ್ನು ರೇವಾ ನದಿ ಎಂಬತಕ್ಕಂಥ ಹೆಸರಿನಿಂದಲೂ ಕೂಡ ಕರೀತಾರೆ ಈ ನರ್ಮದಾ ನದಿ ಏನಿದೆ ಭಾರತದ ಐದನೇ ಅತಿ ದೊಡ್ಡ ನದಿಗಳಲ್ಲಿ ಒಂದಾಗಿದೆ ಸೊ ಇದು ಇಂಪಾರ್ಟೆಂಟ್ ಇದಕ್ಕೆಲ್ಲ ಸೊ ಮರ ಇಲ್ಲಿ ಮಹಾ ಮಧ್ಯಪ್ರದೇಶದಲ್ಲಿ ಮುಖ್ಯವಾಗಿ ಬಂದವ್ಗಢ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತದೆ ಪನ್ನಾ ನ್ಯಾಷನಲ್ ಪಾರ್ಕು ಸಾತ್ಪುರ ನ್ಯಾಷನಲ್ ಪಾರ್ಕು ಮಾಧವ್ ಗ ನ್ಯಾಷನಲ್ ಪಾರ್ಕು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕು ಫೆಂಚ್ ಮತ್ತು ವನ ವಿಹಾರ್ ಈಷ್ಟು ಇನ್ನೂ ಹೆಚ್ಚಿನ ನ್ಯಾಷನಲ್ ಪಾರ್ಕ್ಗಳು ಕಂಡು ಇನ್ನು ನಿನ್ನೆ ಚೀತಾಗಳನ್ನು ಬಿಡಲಾಯಿತು ಕುನು ನ್ಯಾಷನಲ್ ಪಾರ್ಕ್ ಸೊ ಒಬ್ಬರು ಮೆಸೇಜ್ ಮಾಡಿ ಕೇಳಿದ್ರು ನಿಮಗೆ ಚೀತಾಸ್ ನಮ್ಮ ಕರ್ನಾಟಕದಲ್ಲಿ ಚಿ ಇದೆ ಅಂತ ಸೊ ಅಲ್ಲಿ ಚೀತಾಗಳು ಬೇರೆ ಚಿರತೆಗಳು ಬೇರೆ ಸ್ನೇಹಿತರೆ ಓಕೆ ಚಿರತೆಗಳಿಗೂ ಚೀತಾಗಳಿಗೆ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಚಿರತೆಗಳು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಕೆಲವು ಪ್ರಮಾಣದಲ್ಲಿ ಇದೆ ಆದರೆ ಚೀತಗಳಿಗೂ ಚಿರತೆಗಳಿಗೂ ತುಂಬ ವ್ಯತ್ಯಾಸ ಇದೆ ಚಿ ಚಿರತೆಗಳು ತುಂಬ ಪವರ್ಫುಲ್ ಆಗಿರುತ್ತದೆ ಚೀತಗಳು ಅಷ್ಟು ಪವರ್ಫುಲ್ ಅಲ್ಲ ಅದು ವೇಗವಾಗಿ ಓಡತಕ್ಕಂಥ ಪ್ರಾಣಿಯಾಗಿದೆ ಓಕೆ ಸೊ ಇದು ಮಧ್ಯಪ್ರದೇಶದ ಪ್ರಮುಖ ಮಾಹಿತಿಯಾಗಿದೆ ನೋಡಿ ಮಧ್ಯಪ್ರದೇಶ ಇತ್ತೀಚೆಗೆ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿತ್ತು ಸ್ನೇಹಿತರೆ ಏನೆಂದರೆ ವಿಶ್ವದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡ್ತಾ ಇದೆ ಮಧ್ಯಪ್ರದೇಶ ಯಾವ ನದಿಯ ಮೇಲೆ ಅಂತ ಕೇಳಿದರೆ ಅದು ನರ್ಮದಾ ನದಿಯ ಮೇಲೆ ಸೊ ನರ್ಮದಾ ನದಿಯ ಯಾವ ಆಣೆಕಟ್ಟು ಅಂತ ಅಂದರೆ ಓಂಕಾರೇಶ್ವರ ಆಣೆಕಟ್ಟು ಅಂತ ಹೇಳ್ತೀವಿ ಓಂಕಾರೇಶ್ವರ ಆಣೆಕಟ್ಟು ಸೊ ಇದು ಒಟ್ಟು ಸರಿ ಆರ್ನೂರು ಮೆಗಾ ವ್ಯಾಟ್ ಓಕೆ ಆರುನೂರು ವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಸೊ ಇದನ್ನು ಮಧ್ಯಪ್ರದೇಶದ ಕಾಂಡವಾ ಎಂಬತಕ್ಕಂಥ ಜಿಲ್ಲೆ ಅಂತ ಹೇಳ್ತೀವಿ ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ಇದರ ಬಗ್ಗೆ ನಿಮಗೆ ಗೊತ್ತು ವಿಶ್ವದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಇದಾಗಿದೆ ಅಷ್ಟೇ ಇಲ್ಲಿ ನೋಡಿ ಇತ್ತೀಚೆಗೆ ಅದೇ ರಾಜ್ಯವು ಗ್ರಾಮೀಣ ಬುಡಕಟ್ಟು ತಾಂತ್ರಿಕ ತರಬೇತಿ ಯೋಜನೆಯನ್ನ ಜಾರಿಗೆ ತಂದಿದೆ ಭೂಪಾಲ್ನಲ್ಲಿ ಇಲ್ಲಿ ನೋಡಿ ವಿಶ್ವದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸೌರ ಮಧ್ಯ ಪ್ರದೇಶದ ನಿರ್ಮಾಣ ಆಗ್ತಾ ಇದೆ ಆದರೆ ಅಟ್ ಪ್ರೆಸೆಂಟ್ಲಿ ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ರೆ ತೆಲಂಗಾಣದಲ್ಲಿದೆ ಓಕೆ ತೆಲಂಗಾಣ ಸೊ ಇದು ಪ್ರೆಸೆಂಟ್ಲಿ ನೂರು ವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೆ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ವಿಶ್ವ ಲಿಂಪೋಮಾ ಜಾಗೃತಿ ದಿನವನ್ನು ನೋಡಿ ವಿಶ್ವ ಲಿಂಪೋಮಾ ಜಾಗೃತಿ ದಿನವನ್ನು ಪ್ರತಿ ವರ್ಷ ಡ್ಯಾಶ್ನೇ ದಿನದಂದು ಆಚರಣೆ ಮಾಡಲಾಗುತ್ತದೆ ಮತ್ತು ಇದು ಕ್ಯಾನ್ಸರ್ನ ಹೆಚ್ಚು ಸಾಮಾನ್ಯವಾದ ರೂಪವಾದ ಲಿಂಪೋಮಾದ ಅರಿವು ಮೂಡಿಸಲು ಪ್ರತಿದಿನ ಇದನ್ನು ಆಚರಣೆ ಮಾಡಲಾಗುತ್ತದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಡಿ ಸೆಪ್ಟೆಂಬರ್ ಹದಿನೈದು ಪ್ರತಿ ವರ್ಷ ವಿಶ್ವ ಲಿಂಪೋಮಾ ಜಾಗೃತಿ ದಿನವನ್ನು ಸೆಪ್ಟೆಂಬರ್ ಹದಿನೈದರಂದು ಆಚರಣೆ ಮಾಡ್ತೇವೆ ಲಿಂಪೋಮಾ ಅಂತ ಅಂದರೆ ದುಗ್ಧರಸ ಸ್ನೇಹಿತರೆ ದುಗ್ಧರಸ ಸೊ ನಮ್ಮ ಎಲ್ಲ ನರಗಳಲ್ಲಿಯೂ ಮತ್ತು ನಮ್ಮ ಎಲ್ಲ ಬಾಡಿಗಳಲ್ಲಿಯೂ ಸೊ ಪ್ರತಿ ಜೀವಕ ಅಂತ ಹೇಳ್ತೀವಿ ಇದನ್ನು ಕೊಡ್ತಕ್ಕಂಥದ್ದೇ ಈ ದುಗ್ಧರಸವಾಗಿದೆ ಈ ರಸವನ್ನು ಲಿಂಪೋಮಾ ಅಥವಾ ಲ್ಯಾಂಪಿ ಅಂತ ಕರಿತೀವಿ ಸೊ ಈ ಲಿಂಪೋಮಕ್ಕೆ ಕಾರಣವಾಗ್ತಕ್ಕಂಥ ಕ್ಯಾನ್ಸರ್ ಏನಿದೆ ಸೊ ಇದು ಮೋಸ್ಟ್ ಈ ಲಿಂಪೋಮಕ್ಕೆ ಬರತಕ್ಕಂಥ ಏಕೈಕ ರೋಗ ಅಂದರೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಇದನ್ನು ಸೊ ಈ ಕ್ಯಾನ್ಸರ್ಗೆ ಹೆಚ್ಚು ಸಾಮಾನ್ಯವಾದ ಲಿಂಪೋಮಾ ಅದರ ಹೆಸರು ಕೂಡ ಲಿಂಪೋಮಾ ಅಂತ ಹೆಸರಿನಿಂದಲೇ ಕರಿತಾ ಹೋಗ್ತೀವಿ ಸೊ ಇದಕ್ಕೂ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ವರ್ಲ್ಡ್ ಲಿಂಪೋಮ ಅವೇರ್ನೆಸ್ ಡೇಯನ್ನು ಆಚರಣೆ ಮಾಡಲಾಗುತ್ತದೆ ವಿಶ್ವ ಲಿಂಪೋಮಾ ಜಾಗೃತಿ ದಿನವನ್ನು ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹದಿನೈದರಂದು ನಡೆಸಲಾಗುತ್ತದೆ ಇದು ಕ್ಯಾನ್ಸರ್ನ ಹೆಚ್ಚು ಸಾಮಾನ್ಯವಾದ ರೂಪವಾದ ಲಿಂಪೋಮದ ಜಾಗೃತಿ ಮೂಡಿಸಲು ಮೀಸಲಾಗಿರುವ ದಿನವಾಗಿದೆ ಹಾಗಾದರೆ ಲಿಂಪೋಮ ಎಂದ್ರೇನು ನೋಡಿ ಲಿಂಪೋಮವು ದುಗ್ಧರಸ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ ನೋಡಿ ಲಿಂಪೋಮ ಅಂತ ಅಂದರೆ ಸೊ ಇದನ್ನು ಕೂಡ ಲಿಂಪ್ ಲ್ಯಾಂಪಿ ಅಂತ ಕರಿತೀವಿ ದುಗ್ಧರಸ ವ್ಯವಸ್ಥೆ ಅಂದರೆ ಲಿಂಪ ಲ್ಯಾಂಪೋಮ ಸಿಸ್ಟಮ್ ಅಂತ ಹೇಳ್ತೀವಿ ಇದನ್ನ ಓಕೆ ಲಿಂಪೋಮ ಸಿಸ್ಟಮ್ ಅಂತ ಹೇಳ್ತೀವಿ ದುಗ್ಧರಸವನ್ನು ಸೊ ಈ ಲಿಂಪೋಮವು ದುಗ್ಧರಸ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ ಓಕೆ ಸೊ ಈ ಲಿಂಪೋಮ ಗಂಭೀರ ಕಾಯಿಲೆಯಾಗಿದ್ದರೂ ಉತ್ತಮ ಚಿಕಿತ್ಸಾ ಆಯ್ಕೆಗಳು ಇದಕ್ಕಾಗಿ ಲಭ್ಯವಿದೆ ಇಲ್ಲಿ ನೋಡಿ ಲಿಂಪೋಮವು ದುಗ್ಧರಸ ವ್ಯವಸ್ಥೆಯ ಕ್ಯಾನ್ಸರ್ ಆಗಿದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹದಲ್ಲಿ ಲಿಂಪೋಮ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದರೆ ದುಗ್ಧರಸ ಅಂತ ಹೇಳ್ತೀವಿ ದುಗ್ಧರಸ ವ್ಯವಸ್ಥೆಗೆ ಸೊ ಇದೊಂದು ದ್ರವ ಸ್ನೇಹಿತರೆ ದುಗ್ಧರಸ ಅಂದರೆ ಸೊ ಈ ದುಗ್ಧರಸ ವ್ಯವಸ್ಥೆಗೆ ಲಿಂಪೋಮಾ ಕಾಯಿಲೆ ಬರುತ್ತದೆ ಈ ಲಿಂಪೋಮಾ ಕಾಯಿಲೆ ಮುಖ್ಯವಾಗಿ ಯಾವುದರಿಂದ ಬರುತ್ತದೆ ಕ್ಯಾನ್ಸರ್ ಸೊ ಇದು ಎಲ್ಲ ನಿಮಗೆ ಎಕ್ಸಾಮ್ಗೆ ಈ ಥರ ಸೂಕ್ಷ್ಮ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ದೇಹದ ಸೂಕ್ಷ್ಮಾಣು ಹೋರಾಟದ ಜಾಲಗಳ ಭಾಗವಾಗಿದೆ ದುಗ್ಧರಸ ವ್ಯವಸ್ಥೆಯು ಹಾಗಾದರೆ ಏನೇನೆಲ್ಲ ಒಳಗೊಂಡಿದೆ ಅಂತಂದರೆ ನೋಡಿ ದುಗ್ಧರಸ ಗ್ರಂಥಿಗಳಿದೆ ಗುಲ್ಲುಮಾವನ್ನ ಒಳಗೊಂಡಿದೆ ಥೈಮಸ್ ಗ್ರಂಥಿ ಒಳಗೊಂಡಿದೆ ಒಂದು ಮತ್ತು ಮೂಳೆ ಮಜ್ಜೆಯನ್ನು ಒಳಗೊಂಡಿದೆ ಲಿಂಪೋಮವು ಆ ಎಲ್ಲ ಪ್ರದೇಶಗಳು ಮತ್ತು ದೇಹದಾದ್ಯಂತ ಇತರೆ ಅಂಗಗಳ ಮೇಲೆ ಪರಿಣಾಮ ಬೀರಬಹುದು ನೋಡಿ ಲಿಂಪೋಮ ಇದು ದುಗ್ಧರಸ ಎಲ್ಲದರಲ್ಲೂ ಮೂಳೆ ಮಜ್ಜೆ ಅಂತ ನೋಡಿ ನಮ್ಮ ಇಡೀ ದೇಹದಲ್ಲೆಲ್ಲ ಮೂಳೆ ಇದೆ ಆ ಮೂಳೆ ಮಜ್ಜೆಯಲ್ಲೇ ದುಗ್ಧರಸ ಇರುತ್ತದೆ ಅಂತಂದರೆ ಅದಕ್ಕೇನಾದರೂ ಯಾವುದಾದ್ರೂ ಒಂದು ಕಾಯಿಲೆ ಅಟ್ಯಾಕ್ ಆಯಿತು ಅಂದರೆ ಇಡೀ ನಮ್ಮ ದೇಹಕ್ಕೆಲ್ಲ ಬರ್ತಾ ಹೋಗುತ್ತದೆ ನೋಡಿ ಅದು ನಮ್ಮ ತೈಮಸ್ ಗ್ರಂಥಿ ನಮ್ಮ ಗ್ರಂಥಿ ಇಡೀ ನಮ್ಮ ದೇಹವನ್ನೇ ಆವರಿಸಿರತಕ್ಕಂಥದ್ದು ಗುಲ್ಮ ಆಗಿರ್ಬೋದು ಸೊ ಈ ಈ ತರಹದ ಪ್ರಮುಖ ಭಾಗಗಳನ್ನೇ ದುಗ್ಧರಸ ವ್ಯವಸ್ಥೆ ಒಳಗೊಂಡಿದೆ ಈ ದುಗ್ಧರಸ ವ್ಯವಸ್ಥೆಗೆ ಏನಾದರೂ ಲಿಂಪೋಮಾ ಕಾಯಿಲೆ ಅಥವಾ ಕ್ಯಾನ್ಸರ್ ಬಂತು ಅಂದರೆ ಇಡೀ ದೇಹದಾದ್ಯಂತ ಇದು ಪರಿಣಾಮ ಬೀರುತ್ತಾ ಹೋಗುತ್ತೆ ಹಾಗಾಗಿ ಇದರ ಮೂಲಕ ನಾವು ಕಂಟ್ರೋಲ್ ಮಾಡಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ನೋಡಿ ರೋಗ ಲಕ್ಷಣಗಳು ಸೇರಿವೆ ಏನೇನು ರೋಗ ಲಕ್ಷಣ ನೋಡಿ ದುಗ್ಧರಸದ ಊತ ಕಂಡುಬರುತ್ತದೆ ಇನ್ನು ನಿರಂತರ ಆಯಾಸ ರಾತ್ರಿ ಬೆವರುವಿಕೆ ಜ್ವರ ಉಸಿರಾಡಲು ತೊಂದರೆ ವಿವರಿಸಲಾಗದ ತೂಕ ನಷ್ಟ ಇನ್ನು ಇದು ಪ್ರಮುಖವಾಗಿರತಕ್ಕಂಥ ಅದರ ಗುಣಲಕ್ಷಣಗಳಾಗಿವೆ ಇನ್ನು ನೋಡಿ ವಿಶ್ವ ಲಿಂಪೋಮಾ ದಿನವನ್ನು ಎರಡು ಸಾವಿರದ ಎರಡರಲ್ಲಿ ಲಿಂಪೋಮಾ ಒಕ್ಕೂಟದಿಂದ ಪ್ರಥಮ ಬಾರಿಗೆ ಪ್ರಾರಂಭಿಸಲಾಯಿತು ಇನ್ನು ನಾವು ದುಗ್ಧರಸ ಲೆಂಪಿ ಬಗ್ಗೆ ನೋಡೋದಾದರೆ ನೋಡಿ ದುಗ್ಧರಸವು ನಿಮ್ಮ ದುಗ್ಧರಸ ವ್ಯವಸ್ಥೆಯ ಮೂಲಕ ಅರಿಯುವ ಒಂದು ದ್ರವವಾಗಿದೆ ಇದು ನಿಮ್ಮ ದೇಹದ ಎಲ್ಲ ಜೀವಕೋಶಗಳನ್ನು ಸುತ್ತುವರೆದಿರುವ ದ್ರವದಿಂದ ರೂಪುಗೊಂಡಿರುತ್ತದೆ ಈ ದ್ರವವು ನಿಮ್ಮ ಅಂಗಾಂಶಗಳಿಂದ ಸಣ್ಣ ದುಗ್ಧರಸ ನಾಳಗಳಿಗೆ ಪ್ಲಾಪ್ಸ್ ಅಥವಾ ನಾಳಗಳ ಗೋಡೆಗಳಲ್ಲಿನ ಕವಾಟಗಳ ಮೂಲಕ ಅರಿಯುತ್ತದೆ ಅಂದರೆ ನೋಡಿ ನೀವು ಈ ನಿಮ್ಮ ಈ ನೀವೇನಾದರೂ ಎಕ್ಸಾಮಿಗೆ ಓದ್ತಾ ಇದ್ದಾರೆ ಅಂದರೆ ಹ್ಯೂಮನ್ ಬಾಡಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ವಿತ್ ಫಿಗರಲ್ಲಿ ತಿಳ್ಕೊಳ್ತಾ ಹೋಗಿ ಆಗ ಅಂದ್ರೇನು ನಾಳಗಳಂದ್ರೇನು ಕವಾಟಗಳಂದ್ರೇನು ಗೋಡೆಗಳಂದ್ರೇನು ಪ್ರತಿಯೊಂದು ಕೂಡ ನಿಮಗೆ ವಿವರ ವಿವರವಾಗಿ ಅರ್ಥ ಆಗ್ತಾ ಹೋಗುತ್ತೆ ಈ ಅಲ್ಲಿ ನೀವು ಓದ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ ಓಕೆನ ರಸ ಒಳಗೊಂಡಿರಬಹುದು ನೋಡಿ ರಸ ನೀರನ್ನು ಒಳಗೊಂಡಿದೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ದುಗ್ಧರಸ ಈ ಕೆಳಗಿನ ಯಾವ ಯಾವಗಳನ್ನು ಒಳಗೊಂಡಿದೆ ಯಾವುದನ್ನು ಒಳಗೊಂಡಿಲ್ಲ ಮೇಲಿನ ಯಾವುದು ಸರಿ ಅಂತ ಕೇಳ್ಬೋದು ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಟಾಪಿಕ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಪಿ ಎಸ್ ಐ ಆಗಿರ್ಬೋದು ಈ ಥರ ಐ ಎ ಎಸ್ ಕೆ ಎಸ್ ಈ ಒಂದು ಫ್ರೀ ಕೋಚಿಂಗ್ ಏನು ನಡೀತಾ ಇದೆ ಸೊ ಅಲ್ಲಿ ಈ ಥರದ ಆಳವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ ನೋಡಿ ದುಗ್ಧ ರಸ ಮೂಲತಃವಾಗಿ ನೀರನ್ನು ಒಳಗೊಂಡಿರುತ್ತದೆ ಓಕೆ ಅದರ ಜೊತೆಗೆ ಸಕ್ಕರೆ ಪ್ರೋಟೀನ್ಗಳು ಮತ್ತು ಕೊಬ್ಬುಗಳನ್ನು ಒಳಗೊಂಡಿರುತ್ತದೆ ಇನ್ನು ಜೀವಸತ್ವಗಳು ವಿಟಮಿನ್ಗಳು ಖನಿಜಗಳು ಮತ್ತು ಲವಣಗಳನ್ನು ಒಳಗೊಂಡಿರುತ್ತದೆ ಜೀವಕೋಶಗಳಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಒಳಗೊಂಡಿರುತ್ತದೆ ನೋಡಿ ತ್ಯಾಜ್ಯ ಉತ್ಪನ್ನಗಳು ಅದು ಕೂಡ ಒಳಗೊಂಡಿರುತ್ತದೆ ಅದರ ಜೊತೆಗೆ ನಿಮ್ಮ ದೇಹಕ್ಕೆ ಬಂದು ಸೂಕ್ಷ್ಮಾಣುಗಳು ಅಥವಾ ವಿಷಯ ವಿಷಯಗಳನ್ನು ಕೂಡ ಇದು ಒಳಗೊಂಡಿರುತ್ತದೆ ಅದರ ಜೊತೆಗೆ ಕ್ಯಾನ್ಸರ್ ಕೋಶಗಳು ಸೇರಿದಂತೆ ಹಾನಿಗೊಳಗಾದ ಅಥವಾ ಅಸಹಜ ಜೀವಕೋಶಗಳನ್ನು ಕೂಡ ಒಳಗೊಂಡಿರುತ್ತೆ ನೋಡಿ ಇಷ್ಟೆಲ್ಲ ನಮ್ಮ ದುಗ್ಧರಸ ಒಳಗೊಂಡಿರುತ್ತದೆ ಆ ಕಾರಣಕ್ಕಾಗಿ ದುಗ್ಧರಸದ ಮೂಲಕ ನಾವು ಕಾಪಾಡ್ಕೋಬೇಕಾದ ಪ್ರಮುಖ ಲಕ್ಷಣಗಳಿಂದ ಈ ಜಾಗೃತಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿರತಕ್ಕಂಥ ದುಗ್ಧರಸದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತೀನಿ ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ ಬನ್ನಿ ನೋಡಿ ಏನಿದೆ ಹಾಗಾದರೆ ಕ್ವಶನ್ನು ಮೊಟ್ಟ ಮೊದಲ ಜಾಗತಿಕ ಸಾಗರ ಪ್ರವಾಸೋದ್ಯಮ ವೇದಿಕೆ ಇದು ಹೆಸರೇನು ದಿ ಗ್ರೀನ್ ಫಿನ್ಸ್ ಹಬ್ ಅಂತ ಹೇಳ್ತೀನಿ ನೋಡಿ ದಿ ಗ್ರೀನ್ ಫಿನ್ಸ್ ಹಬ್ ಸೊ ಇಂಪಾರ್ಟೆಂಟ್ ಆಗುತ್ತೆ ದಿ ಗ್ರೀನ್ ಫಿನ್ಸ್ ಅಬ್ ಅಂತ ಹೇಳ್ತೀವಿ ಸೊ ಇದು ಮೊಟ್ಟ ಮೊದಲ ಜಾಗತಿಕ ಸಾಗರ ಪ್ರವಾಸೋದ್ಯಮ ವೇದಿಕೆಯಾಗಿದೆ ಸ್ನೇಹಿತರೆ ಹಾಗಾದರೆ ಯಾವ ಸಂಸ್ಥೆಯೊಂದಿಗೆ ಇದು ಸಂಬಂಧಿಸಿದೆ ಯಾವ ಸಂಸ್ಥೆ ಇದನ್ನು ಆಚರಣೆ ಮಾಡುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ವಿಶ್ವಸಂಸ್ಥೆಯ ಯು ಎನ್ ಇ ಪಿ ಅಂತ ಹೇಳ್ತೀವಿ ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಯು ಎನ್ ಇ ಪಿ ಪ್ರತಿ ವರ್ಷ ದ ಗ್ರೀನ್ ಫಿನ್ಸ್ ಹಬ್ಬನ್ನು ಆಚರಣೆ ಮಾಡುತ್ತದೆ ಸ್ನೇಹಿತರೆ ಸೊ ಇದು ಇದೇ ಮೊಟ್ಟ ಮೊದಲ ಬಾರಿಗೆ ಈ ಜಾಗತಿಕ ಸಾಗರ ಪ್ರವಾಸೋದ್ಯಮ ಇಲ್ಲಿ ನೋಡಿ ಇದು ಇದು ಗ್ರೀನ್ ಫಿನ್ಸ್ ಅಬ್ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು ಇಲ್ಲಿ ಸಾಗರ ಅಂತ ಕೇಳ್ಬೋದು ಇಲ್ಲ ಯಾವುದಾದ್ರೂ ನದಿ ಹೆಸರು ಕೇಳ್ಬೋದು ಇಲ್ಲ ಈ ತರಹದ ಸರೋವರಗಳ ಹೆಸರು ಕೇಳ್ಬೋದು ಆ ಕಾರಣದಾಗಿ ಮೂಲತಃವಾಗಿ ಯಾವುದು ಸಾಗರ ಅಂತ ಹೇಳ್ತೀವಿ ಓಕೆ ಮ್ಯಾರಿಟೈಮ್ ಟೂರಿಸಂ ಇಂಡಸ್ಟ್ರಿ ಅಂತ ಹೇಳ್ತೀವಿ ಮೂಲತಃವಾಗಿ ಇದು ಸಾಗರ ಪ್ರವಾಸೋದ್ಯಮ ವೇದಿಕೆಯಾಗಿದೆ ಹಾಗಾದರೆ ಏನು ಮಾಹಿತಿಯನ್ನು ಒಳಗೊಂಡಿದೆ ಇದು ನೋಡಿ ಗ ಗ್ರೀನ್ ಫಿನ್ಸ್ ಅಬ್ ಮೊದಲ ಜಾಗತಿಕ ಸಾಗರ ಪ್ರವಾಸೋದ್ಯಮ ಉದ್ಯಮ ವೇದಿಕೆಯಾಗಿದೆ ಇದನ್ನು ಯು ಎನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಸಹಭಾಗಿತ್ವದಲ್ಲಿ ರೀಫ್ ವರ್ಲ್ಡ್ ಫೌಂಡೇಶನ್ ಈ ಉಪಕ್ರಮವನ್ನು ಅಭಿವೃದ್ಧಿಪಡಿಸಿದೆ ನೋಡಿ ಯಾರ ಸಹಭಾಗಿತ್ವದಲ್ಲಿ ಆಚರಣೆ ಮಾಡ್ತಾ ಇದೆ ರೀಫ್ ವರ್ಲ್ಡ್ ಫೌಂಡೇಶನ್ ಅಂತ ಹೇಳ್ತೀವಿ ಇನ್ನು ಸಮುದ್ರ ಸಂರಕ್ಷಣಾ ಪ್ರವಾಸೋದ್ಯಮ ಉದ್ಯಮದಲ್ಲಿ ಸುಸ್ಥಿರತೆಯ ಸವಾಲುಗಳನ್ನು ಜಯಿಸಲು ಉಪಕರಣವು ಸಹಾಯ ಮಾಡುತ್ತದೆ ಇನ್ನು ನಿರ್ವಾಹಕರು ತಮ್ಮ ದೈನಂದಿನ ಅಭ್ಯಾಸಗಳಿಗೆ ಸರಳ ಬದಲಾವಣೆಗಳನ್ನು ಮಾಡಲು ಅವರ ವಾರ್ಷಿಕ ಸುಧಾರಣೆಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ಅವರ ಸಮುದಾಯಗಳು ಮತ್ತು ಗ್ರಾಹಕರೊಂದಿಗೆ ಸಂವಹನ ನಡೆಸಲು ಇದು ಸಹಾಯಕವಾಗಿದೆ ಹಾಗಾದರೆ ಯು ವಿ ಎನ್ ಇ ಪಿ ಬಗ್ಗೆ ನಾನು ನೋಡೋದಾದರೆ ನೋಡಿ ಇದನ್ನು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಕರಿತೀವಂದರೆ ಸಂಯು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದು ಓಕೆ ಸೊ ಇದು ನೋಡಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವು ವಿಶ್ವಸಂಸ್ಥೆಯ ವ್ಯವಸ್ಥೆಯಲ್ಲಿ ಪರಿಸರ ಸಮಸ್ಯೆಗಳನ್ನು ಸಂಘಟಿಸಿ ಕಾರಣಗಳನ್ನು ತಿಳಿಸುತ್ತದೆ ಇದನ್ನು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ಹೋಮ್ನಲ್ಲಿ ನಡೆದ ಮಾನವ ಪರಿಸರದ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನದ ನಂತರ ಸೊ ಅಲ್ಲಿನ ಅಧ್ಯಕ್ಷರ ಯಾರು ಮಾರಿಸ್ ಟ್ರಾಗ್ ಇದನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ಯು ಎನ್ ಇ ಪಿ ಸ್ಥಾಪನೆ ಮಾಡಿದಂಥವ್ರು ಯಾರು ಮಾರಿಸ್ ಸ್ಟ್ರಾಂಗ್ ಅಂತ ಹೇಳ್ತೇವೆ ಓಕೆ ಮಾರಿಸ್ ಸ್ಟ್ರಾಂಗ್ ಯು ಎನ್ ಇ ಪಿಯನ್ನು ಸ್ಥಾಪನೆ ಮಾಡ್ತಾರೆ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಜೂನ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕೀನ್ಯಾ ದೇಶದ ನೈರೋಬಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಪ್ರಸ್ತುತ ಇದರ ಮುಖ್ಯಸ್ಥರು ಇಂಗರ್ ಅಂಡರ್ಸನ್ ಓಕೆ ಸ್ಥಾಪಕರು ಮಾರಿಸ್ ಸ್ಟ್ರಾಂಗ್ ಆದರೆ ಮುಖ್ಯಸ್ಥರು ಇಂಗರ್ ಅಂಡರ್ಸ್ತನ್ ಸೊ ಮಾತೃ ಸಂಸ್ಥೆ ಅಂತಂದರೆ ಸಂಸ್ಥೆ ಓಕೆ ಸೊ ಇನ್ನು ವಿಶ್ವ ಪರಿಸರ ದಿನದ ಬಗ್ಗೆ ನಾವು ನೋಡೋದಾದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಓಕೆ ಸೊ ಎಲ್ಲ ಸಂಪೂರ್ಣವಾಗಿರತಕ್ಕಂಥ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮಾಹಿತಿ ಬೇಕು ಅಂತ ಅಂದರೆ ಎಲ್ಲ ಮಾಹಿತಿ ಒಂದೇ ಹತ್ರ ಸಿಗಬೇಕು ನಿಮಗೆ ಆ ಕಾರಣಕ್ಕಾಗಿ ಸಂಪೂರ್ಣವಾಗಿರ್ತಕ್ಕಂಥ ಟಾಪಿಕನ್ನು ತಂದುಬಿಡ್ತೀನಿ ನೋಡಿ ವಿಶ್ವ ಪರಿಸರ ದಿನ ನಾವು ಪ್ರತಿ ವರ್ಷ ನೋಡಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಯು ಎನ್ ಇ ಪಿ ಯೇ ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡುತ್ತೆ ಇದು ಹೆಚ್ಚುವರಿ ಕ್ವೆಶನ್ಗಳು ಸ್ನೇಹಿತರೆ ನಿಮಗಾಗಿ ಓಕೆ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ವಾರ್ಷಿಕವಾಗಿ ನಡೆಸಲ್ಪಡುತ್ತದೆ ವಿಶ್ವ ಪರಿಸರ ದಿನವನ್ನು ನೋಡಿ ಸ್ವೀಡನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯೋಜನೆ ಮಾಡಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ರತಿ ವರ್ಷ ಸೊ ಯು ಎನ್ ಇ ಪಿ ಸ್ಥಾಪನೆಯಾಗಿದ್ದಂಥ ದಿನ ಜೂನ್ ಐದು ಜೂನ್ ಐದರಂದು ಸ್ಥಾಪನೆಯಾಗಿದೆ ಆ ಕಾರಣಕ್ಕಾಗಿ ಜೂನ್ ಐದನ್ನು ನಾವು ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಅಥವಾ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇನ ಆಚರಣೆ ಮಾಡ್ತೀವಿ ಇನ್ನು ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಏನು ಅಂತ ಕೇಳಿದರೆ ಓನ್ಲಿ ಒನ್ ಹರ್ತ್ ಅಂತ ಒಂದೇ ಭೂಮಿ ಅಂತಕ್ಕಂಥದ್ದು ಇದರ ಒಂದು ವಿವರವಾಗಿದೆ ಈ ಕಾರಣಕ್ಕಾಗಿ ನೋಡಿ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಏನು ನೋಡಿ ಪರಿಸರ ಮತ್ತು ಪ್ರಕೃತಿಯ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಆಚರಿಸಲಾಗುತ್ತದೆ ನೋಡಿ ಇನ್ನು ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ ಬಿಡುಗಡೆಯಾಗಿದೆ ಅಂದರೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಈ ಇಂಡೆಕ್ಸ್ ಏನು ಮಾಡಿದೆ ನೂರ ಎಂಬತ್ತು ದೇಶಗಳಲ್ಲಿ ಒಂದು ಇದನ್ನು ನಡೆಸಿದೆ ಕಾರ್ಯಾಚರಣೆಯನ್ನು ಸೊ ಈ ನೂರ ಎಂಬತ್ತು ದೇಶಗಳಲ್ಲಿ ಭಾರತ ನೂರ ಎಂಬತ್ತನೇ ಸ್ಥಾನವನ್ನು ಅಂದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಭಾರತ ನೂರ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ವಿಶ್ವ ಆರ್ಥಿಕ ವೇದಿಕೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಹೇಳಿದೆ ಆದರೆ ಭಾರತ ಇದನ್ನು ತಿರಸ್ಕರಿಸಿದೆ ಸ್ನೇಹಿತರೆ ಅಂದರೆ ಯಾಕೆಂದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಅರಣ್ಯ ಹೊಂದುವ ಒಂದು ಒಂದು ಗುರಿಯನ್ನು ಹಾಕಿಕೊಂಡಿದೆ ಈ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ಪರಿಸರ ಕಾರ್ಯಕ್ರಮದ ಸೂಚ್ಯಾಂಕ ಇಲ್ಲಿ ಸೂಚ್ಯಂಕ ಅಂತ ಆಗಬೇಕಿತ್ತು ನೋಡಿ ಈ ಸೂಚ್ಯಾಂಕವು ಭಾರತ ನೂರ ಎಂಬತ್ತನೇ ಸ್ಥಾನಕ್ಕೆ ಇಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಇದನ್ನು ನಾನು ನಿಮ್ಮ ಮುಂದೆ ಈಗ ಒಂದು ಜೂನ್ ಆರನೇ ತಾರೀಕನ್ನು ಬಿಡುಗಡೆ ಮಾಡಿತ್ತು ಸ್ನೇಹಿತರೆ ನೋಡಿ ಇತ್ತೀಚೆಗೆ ವಿಶ್ವ ಆರ್ಥಿಕ ವೇದಿಕೆ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ ಇ ಪಿ ಐಎನ್ನು ಬಿಡುಗಡೆ ಮಾಡಿದೆ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಪರಿಸರ ಆರೋಗ್ಯ ಮತ್ತು ಪರಿಸರ ವ್ಯವಸ್ಥೆಯ ಚೈತನ್ಯದ ವಿಷಯದಲ್ಲಿ ನೂರ ಎಂಬತ್ತು ದೇಶಗಳಿಗೆ ಒಂದು ಶ್ರೇಯಾಂಕ ನೀಡಿದೆ ರಾಷ್ಟ್ರೀಯ ಆಧಾರದ ಮೇಲೆ ಹೇಳಲಾದ ಪರಿಸರ ನೀತಿ ಉದ್ದೇಶಗಳನ್ನು ಪೂರೈಸಲು ದೇಶಗಳು ಎಷ್ಟು ಹತ್ತಿರದಲ್ಲಿವೆ ಎಂಬುದನ್ನು ಈ ಮೆಟ್ರಿಕ್ಗಳು ತೋರಿಸುತ್ತವೆ ಇನ್ನು ಯು ಎಸ್ ಮೂಲದ ಸಂಸ್ಥೆಗಳು ತಮ್ಮ ಪರಿಸರದ ಕಾರ್ಯಕ್ಷಮತೆಗಾಗಿ ಮೌಲ್ಯಮಾಪನ ಮಾಡಿದ ನೂರ ಎಂಬತ್ತು ದೇಶಗಳಲ್ಲಿ ಕೆಟ್ಟ ಸ್ಥಾನದಲ್ಲಿದೆ ನಮ್ಮ ಭಾರತ ಇದನ್ನು ಭಾರತವು ಕೂಡ ಟೀಕಿಸಿದೆ ಸೊ ಈ ಒಂದು ವರದಿಯ ಪ್ರಕಾರ ಇಲ್ಲಿ ಒಂದನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇರತಕ್ಕಂಥದ್ದು ಸೊ ಆ ಕಾರಣಕ್ಕಾಗಿ ಡೆನ್ಮಾರ್ಕ್ ಈ ವರ್ಷದ ಇದನ್ನು ವಿಶ್ವ ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಏನಿದೆ ಸೊ ಈ ಒಂದು ಪರಿಸರ ಸೂಚ್ಯಾಂಕದ ಆಯೋಜನೆ ಮಾಡತಕ್ಕಂಥ ದೇಶವಾಗಿದೆ ಸೊ ಇಲ್ಲಿ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿದೆ ಭಾರತ ನೂರ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ಇದನ್ನು ಭಾರತ ಕೂಡ ಟೀಕೆ ಮಾಡಿದೆ ಅದರ ಜೊತೆಗೆ ಪಾಕಿಸ್ತಾನವು ಕೂಡ ಇದನ್ನು ಟೀಕೆ ಮಾಡಿದೆ ಪಾಕಿಸ್ತಾನವು ಕೂಡ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರಿದೆ ಅಂತಕ್ಕಂಥ ಮಾಹಿತಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೆನ್ಪಿಟ್ಕೊಳ್ಳಿ ಇನ್ನೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯವನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಇಂಡಿಯಾಸ್ ಫಸ್ಟ್ ಫಾರೆಸ್ಟ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಸೊ ಈ ತರಹದ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ವಿಶ್ವದ ಮೂರನೇ ದೇಶ ಅದು ಭಾರತವಾಗಿದೆ ವ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಷ್ಯಾ ದೇಶವು ಅರಣ್ಯಕ್ಕೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿತ್ತು ಸೊ ಎರಡನೇ ಬಾರಿಗೆ ಚೀನಾ ಈ ಎರಡನೇ ದೇಶವಾಗಿ ಹೊರಹೊಮ್ಮಿತ್ತು ಹೀಗೆ ಮೂರನೇ ಬಾರಿಗೆ ಭಾರತ ವಿಶ್ವದಲ್ಲೇ ಮೂರನೇ ಬಾರಿಗೆ ಅರಣ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾ ಇದೆ ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಅಂತ ನಾನು ಕೇಳಿರ್ತಕ್ಕಂಥ ಕ್ವಶನು ಸೊ ಅದಕ್ಕೆ ಸರಿಯಾದಂಥವು ತ್ರಾತ್ಯಲಂಗಣ ಸ್ನೇಹಿತರೆ ತೆಲಂಗಾಣದ ಅಸೆಂಬ್ಲಿಯು ಈಗ ಭಾರತದಲ್ಲಿ ಮೊಟ್ಟ ಮೊದಲ ಅರಣ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲು ಗುರಿಯನ್ನು ಹಾಕಿಕೊಂಡು ಅಸೆಂಬ್ಲಿಯಲ್ಲಿ ಇದನ್ನು ಅಂಗೀಕರಿಸಿರ್ತಕ್ಕಂಥದ್ದು ಏನಿದೆ ಮಾಹಿತಿ ನೋಡಿ ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಇಲ್ಲಿ ಮಾಹಿತಿ ಪ್ರಕಾರ ಭಾರತವು ತನ್ನ ಮೊದಲ ಅರಣ್ಯ ವಿಶ್ವವಿದ್ಯಾಲಯವನ್ನು ಹೊಂದಲಿದೆ ಅರಣ್ಯ ವಿಶ್ವವಿದ್ಯಾಲಯಗಳಂದರೆ ಯು ಒ ಎಫ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡನ್ನು ತೆಲಂಗಾಣ ಅಸೆಂಬ್ಲಿ ಅನುಮೋದಿಸಿದೆ ಏನ ಯೂನಿವರ್ಸಿಟಿ ಆಫ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ವಿಶ್ವವಿದ್ಯಾಲಯವನ್ನು ಜಾಗತಿಕವಾಗಿ ಸ್ಥಾಪಿಸಿದೆ ರಷ್ಯಾ ಮತ್ತು ಚೀನಾದ ನಂತರ ಮೂರನೇ ವಿಶ್ವವಿದ್ಯಾಲಯ ಭಾರತದ್ದಾಗಿದೆ ಇನ್ನು ನೋಡಿ ತೆಲಂಗಾಣ ಸರ್ಕಾರವು ಹೈದರಾಬಾದ್ನಲ್ಲಿರುವ ಅರಣ್ಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯನ್ನು ಜಗತ್ತಿನಾದ್ಯಂತ ವಿಸ್ತರಿಸುವ ಅವಿಸ್ತರಿಸಲು ನಿರ್ಧರಿಸಿದೆ ಇನ್ನು ಎಫ್ ಸಿ ಆರ್ ಐ ಅನ್ನು ಪೂರ್ಣ ಪ್ರಮಾಣದ ವಿಶ್ವವಿದ್ಯಾಲಯವನ್ನಾಗಿ ಪರಿವರ್ತಿಸಲಿದೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನು ಅಂತಂದರೆ ನೋಡಿ ಎಫ್ ಸಿ ಐ ಆರ್ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು ಸ್ನೇಹಿತರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು ಯಾವುದು ಸೊ ನೋಡಿ ತೆಲಂಗಾಣ ಸರ್ಕಾರ ಹೈದ್ರಾಬಾದ್ನಲ್ಲಿರುವ ನೋಡಿ ಹೈದ್ರಾಬಾದ್ನಲ್ಲಿದೆ ಇದು ಅರಣ್ಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಂತ ಕೇಳ್ತೀವಿ ಇದನ್ನು ಹಾಗಾದರೆ ಇದು ಎಲ್ಲಿದೆ ಅಂತ ಕೇಳಿದರೆ ತೆಲಂಗಾಣದ ಹೈದರಾಬಾದ್ನಲ್ಲಿದೆ ನಾಲ್ಕು ಸಿಟಿಗಳನ್ನು ಕೊಟ್ಟು ಎಫ್ ಸಿ ಆರ್ ಐ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಬೋದು ಆ ಕಾರಣಕ್ಕಾಗಿ ಡಿಸ್ಕ್ರಿಪ್ಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎವಿ ಅಲರ್ಟ್ ಆಗಿದೆ ಓಕೆ ಡಿಸ್ಕ್ರಿಪ್ಷನ್ ಆದ್ಯಂತ ಹಾಗಾದರೆ ಅರಣ್ಯಕ್ಕೆ ಸಂಬಂಧಿಸಿದ ನಾವು ಪ್ರಮುಖ ದಿನಾಂಕಗಳನ್ನು ನೋಡೋಣ ಈ ಎಲ್ಲ ದಿನಗಳು ಅರಣ್ಯಕ್ಕೆ ಸಂಬಂಧಪಟ್ಟಿವೆ ಸೊ ಒಂದೇ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಾನು ತಂದಿದ್ದೀನಿ ನೋಡಿ ಇದು ಸಿ ಆರ್ ಡಿ ಆರ್ ಮತ್ತು ಮುಂಬರ್ತಕ್ಕಂಥ ಸಿವಿಲ್ ಪಿ ಸಿ ಆಗಿರ್ಬೋದು ಇವಕ್ಕೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ದಿನಾಂಕಗಳು ಅದಕ್ಕೆ ಸಂಬಂಧಪಟ್ಟಂಥ ಥೀಮ್ಗಳು ಮತ್ತು ಯಾವ ಸಂಸ್ಥೆ ಅದನ್ನು ಆಚರಣೆ ಮಾಡುತ್ತದೆ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ರತಿ ವರ್ಷ ಫೆಬ್ರವರಿ ಎರಡರಂದು ನಾವು ವಿಶ್ವ ವೆಟ್ಲ್ಯಾಂಡ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಮಾರ್ಚ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಅರಣ್ಯ ದಿನ ಏಪ್ರಿಲ್ ಇಪ್ಪತ್ತೆರಡು ಭೂಮಿಯ ದಿನ ಮೇ ಇಪ್ಪತ್ತೆರಡು ಜೈವಿಕ ವೈವಿಧ್ಯೆಯ ಅಂತಾರಾಷ್ಟ್ರೀಯ ದಿನ ಜೂನ್ ಐದು ಪರಿಸರ ವಿಶ್ವ ಪರಿಸರ ದಿನ ಇನ್ನು ಜೂನ್ ಒಂದ ಸಾರಿ ಜುಲೈ ಒಂದರಿಂದ ಏಳರವರೆಗೂ ವನ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವನ ಮಹೋತ್ಸವ ಇನ್ನು ಆ ಜೂನ್ ಹದಿನೇಳು ಮರುಭೂಮಿ ಮತ್ತು ಬರವನ್ನು ಎದುರಿಸಲು ವಿಶ್ವ ದಿನ ಇನ್ನು ಅಕ್ಟೋಬರ್ ಒಂದರಿಂದ ಏಳರವರೆಗೂ ವನ್ಯಜೀವಿ ವಾರವನ್ನಾಗಿ ಆಚರಣೆ ಮಾಡ್ತೀವಿ ಇವೆಲ್ಲ ನೋಡಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ದಿನಾಂಕಗಳಾಗಿವೆ ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು ಫ್ರೆಂಡ್ಸ್ ನಿಮಗೆ ಎಕ್ಸಾಮ್ಗೆ ಇನ್ನು ರಾಜ್ಯಗಳಲ್ಲಿ ಅರಣ್ಯದ ಪ್ರಮಾಣವನ್ನು ನಾವು ನೋಡೋದಾದ್ರೆ ನೋಡಿ ಭಾರತದಾದ್ಯಂತ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ನಿಮಗೆ ನೋಡಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ಮಧ್ಯಪ್ರದೇಶ ಸ್ನೇಹಿತರೆ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ಎರಡನೇ ಅತಿ ಹೆಚ್ಚು ಅರಣ್ಯವನ್ನು ಯಾವ ರಾಜ್ಯ ಹೊಂದಿದೆ ಅಂತ ಕೇಳಿದರೆ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಎರಡನೇ ಅತಿ ಹೆಚ್ಚು ಅರಣ್ಯ ಹೊಂದಿದೆ ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ಛತ್ತೀಸ್ಗಢ ಸ್ನೇಹಿತರ ಓಕೆ ಛತ್ತೀಸ್ಗಢ ಮೂರನೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ನಾಲ್ಕನೇ ಸ್ಥಾನದಲ್ಲಿರತಕ್ಕಂಥದ್ದೇ ಇಲ್ಲಿ ನೋಡಿ ಒಡಿಸ್ಸಾ ಒಡಿಸ್ಸಾ ನಾಲ್ಕನೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ಇಲ್ಲಿ ನಮ್ಮ ಕರ್ನಾಟಕ ಏಳನೇ ಭಾರತದ ಏಳನೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ ಒಂದು ರಾಜ್ಯವಾಗಿದೆ ನಮ್ಮ ಭಾರತ ನಮ್ಮ ಕರ್ನಾಟಕ ಕರ್ನಾಟಕ ಭಾರತದಲ್ಲಿರತಕ್ಕಂಥ ಒಟ್ಟು ಅರಣ್ಯಗಳಲ್ಲಿ ಐದು ಪಾಯಿಂಟ್ ಎಂಬತ್ತ್ಮೂರು ಪರ್ಸೆಂಟರಷ್ಟು ಅರಣ್ಯವನ್ನು ಹೊಂದಿದೆ ನಿಮಗೆ ಇದು ಗೊತ್ತಿದೆ ಅಂದ್ಕೊಳ್ತೀನಿ ಓಕೆ ಸೊ ನೋಡಿ ಹೀಗೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದೆ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಅತಿ ಹೆಚ್ಚು ಹೊಂದಿದೆ ನೋಡಿ ಇಲ್ಲಿ ಉತ್ತರ ಕನ್ನಡ ಉತ್ತರ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ ಇದೆ ಮೂರನೇ ಸ್ಥಾನದಲ್ಲಿ ಚಿಕ್ಕಮಗಳೂರಿದೆ ನಾಲ್ಕನೇ ಸ್ಥಾನದಲ್ಲಿ ಕೊಡಗು ಇದೆ ಓಕೆ ಇವು ನೋಡಿ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಈ ನಾಲ್ಕು ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಇವೆಲ್ಲ ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಅಂತ ಬಂದರೆ ಮಧ್ಯ ಪ್ರದೇಶ ಅರುಣಾಚಲ ಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಕರ್ನಾಟಕ ಅಂತ ಬಂದರೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಸೊ ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಅನುಭವಿ ಟೆನ್ನಿಸ್ ಆಟಗಾರ ರೋಜರ್ ಫೆಡರರ್ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ವಿಟ್ಜರ್ಲೆಂಡ್ ಇತ್ತೀಚೆಗೆ ಇವರು ಎಲ್ಲ ಮಾದರಿಯ ಟೆನ್ನಿಸ್ ಕ್ರೀಡೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಸೊ ಇವರು ಸ್ವಿಟ್ಜರ್ಲೆಂಡಿನ ದಿಗ್ಗಜ ಟೆನ್ನಿಸ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ನೋಡಿ ವಿಶ್ವದ ಶ್ರೇಷ್ಠ ಟೆನ್ನಿಸ್ ಆಟಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿರುವ ರೋಜರ್ ಫೆಡರರ್ ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಸೊ ಅವರು ಸ್ವಿಟ್ಜರ್ಲೆಂಡಿನ ಮಾಜಿ ನಂಬರ್ ಒನ್ ಲೆವೆಲ್ ಕಪ್ನ ಮುಂಬರುವ ಆವೃತ್ತಿಯ ಅವರ ಎ ಟಿ ಪಿ ಏನಿದೆ ಅಂತಿಮವಾಗಿ ಅಲ್ಲಿ ರಿಟೈರ್ಮೆಂಟ್ ಘೋಷಣೆ ಮಾಡಲಿದ್ದಾರೆ ಇನ್ನು ಇವರು ಪೆಡರರ್ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಒಟ್ಟು ಸಾವಿರದ ಐನೂರಕ್ಕೂ ಹೆಚ್ಚು ಪಂದ್ಯಗಳನ್ನು ಆಡಿದ್ದಾರೆ ಅವರು ಇಪ್ಪತ್ತು ಗ್ರ್ಯಾಂಡ್ ಸ್ಲಮ್ಗಳನ್ನು ಗೆದ್ದಿದ್ದಾರೆ ಸೊ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಮ್ ಅಲ್ಲಿ ಇವರು ವಿಂಬಲ್ಡನ್ ಏನಿದೆ ಸೊ ವಿಂಬಲ್ಡನ್ನಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಮ್ಗಳನ್ನು ಗೆದ್ದಿದ್ದಾರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತಾರನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಹಳೆಯ ನಂಬರ್ ಒನ್ ಆದರೂ ಇವರು ಸೊ ಈ ಕಾಲಕ್ಕಾಗಿ ಇದರ ಸಂಪೂರ್ಣ ಮಾಹಿತಿಯನ್ನು ಆಲ್ರೆಡಿ ಅವರು ರಿಟೈರ್ಮೆಂಟ್ ಕೊಟ್ಟಂತಹ ದಿನದಂದು ಪ್ರಜಾವಾಣಿ ಪೇಪರಲ್ಲಿ ಸಂಪೂರ್ಣ ಮಾಹಿತಿತ್ತು ಮಧ್ಯಾಹ್ನದ ವಿಡಿಯೋನ ಹಾಕಿದ್ದೀನಿ ಎಲ್ಲರೂ ನೋಡಿರ್ತಾರೆ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಯಾವ ರಾಜ್ಯವು ಭಾರತದ ಮೊದಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಉಪಹಾರ ಯೋಜನೆಯನ್ನು ಘೋಷಿಸಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಸ್ನೇಹಿತರೆ ಇದು ಯಾವುದು ನೋಡಿ ಬ್ರೇಕ್ಫಾಸ್ಟ್ ಸ್ಕೀಮ್ ಫಾರ್ ಗವರ್ನಮೆಂಟಲ್ ಸ್ಕೂಲ್ ಸ್ಟೂಡೆಂಟ್ಸ್ ಓಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಪಹಾರ ಯೋಜನೆ ಎಂಬತಕ್ಕಂಥ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತಂದರೆ ಅದು ತಮಿಳುನಾಡು ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಏನೋ ನೋಡಿ ಈ ಕ್ವಶನ್ ಓದುವಿನ ಮುಂಚೆ ನಾವು ತಮಿಳುನಾಡಿನ ಬಗ್ಗೆ ನೋಡೋದಾದರೆ ತಮಿಳುನಾಡು ಭಾರತದ ರಾಜ್ಯವಾಗಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಪ್ರಸ್ತುತ ರಾಜಧಾನಿ ಚೆನ್ನೈ ಪ್ರಸ್ತುತ ಇಲ್ಲಿನ ಗವರ್ನರ್ ಯಾರು ಅಂತ ಆರ್ ಎನ್ ರವಿ ಅಂತ ಹೇಳ್ತೀವಿ ಆರ್ ಎನ್ ರವಿ ಪ್ರಸ್ತುತ ಇಲ್ಲಿನ ಸಿ ಎಂ ಎಂ ಕೆ ಸ್ಟಾಲಿನ್ ಪ್ರಸ್ತುತ ಸಿ ಎಂ ಆಗಿದ್ದಾರೆ ಇಲ್ಲಿ ನೋಡಿ ಮುಖ್ಯವಾಗಿ ಒಂದು ತಮಿಳುನಾಡು ಸರ್ಕಾರ ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಯೋಜನೆಗಳು ಒಂದನೇದಾಗಿ ಏನು ಈ ಪ ತಮಿಳುನಾಡು ತನ್ನ ಹದಿನೇಳನೇ ಪಕ್ಷಿಧಾಮವನ್ನಾಗಿ ಘೋಷಣೆ ಮಾಡಿದೆ ಹಾಗಾದರೆ ಹದಿನೇಳನೇ ಪಕ್ಷಿಧಾಮ ಯಾವುದು ಅಂದರೆ ನಂಜರಾಯನ ತೊಟ್ಟಿ ಅಂತ ಹೇಳ್ತೀವಿ ನಂಜರಾಯನ ತೊಟ್ಟಿ ನಂಜರಾಯನ ತೊಟ್ಟಿ ಹದಿನೇಳನೇ ಪಕ್ಷಿಧಾಮವಾಗಿ ಇತ್ತೀಚೆಗೆ ಘೋಷಣೆ ಮಾಡಿದೆ ಅಷ್ಟೇ ಅಲ್ಲದೆ ಎರಡನೇ ಪ್ರಮುಖ ಯೋಜನೆ ಅಂದರೆ ತಮಿಳುನಾಡು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ತನ್ನ ರಾಜ್ಯದಲ್ಲಿ ಒಂದರಿಂದ ಓಕೆ ಒಂದರಿಂದ ಐದನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಮೂರನೇ ಪ್ರಮುಖ ಯೋಜನೆ ಅಂತ ಅಂದರೆ ನೋಡಿ ಇತ್ತೀಚೆಗೆ ನಾನು ಮದಲ್ವಾನ್ ಯೋಜನೆಯನ್ನು ಜಾರಿಗೆ ತಂದಿದೆ ನಾನು ವಾನ್ ಅಂತ ಹೇಳ್ತೀವಿ ಮದಲ್ವಾನ್ ಮದಲ್ವಾನ್ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಇದು ಯಾ ಯಾವ ಕೈಗೆ ಸಂಬಂಧಪಟ್ಟಿದೆ ಅಂದರೆ ಉದ್ಯೋಗ ಇಲ್ಲದ ಯುವಕರಿಗೆ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಪ್ರಮುಖ ಯೋಜನೆಯಾಗಿದೆ ಸೊ ಈ ಹತ್ತು ಹತ್ತು ಅಷ್ಟೇ ಅಲ್ಲದೆ ಮೊನ್ನೆತನ ನಾನು ನಿಮಗೆ ಹೇಳಿದೆ ಏನು ಅಂತ ಅಂದರೆ ನೋಡಿ ಪುದು ಮೈ ಪೆನ್ ಯೋಜನೆ ಅಂತ ಹೇಳ್ತೀವಿ ಪುದು ಪುದು ಮೈ ಪೆನ್ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು ಪುದು ಮೈ ಪೆನ್ ಯೋಜನೆ ಸೊ ಯಾ ಏನು ಈ ಯೋಜನೆ ಇದು ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟಲ್ಲಿ ಓದ್ತಕ್ಕಂಥ ಮಹಿಳಾ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡತಕ್ಕಂಥ ಪ್ರಮುಖ ಯೋಜನೆಯಾಗಿತ್ತು ಸ್ನೇಹಿತರೆ ಇದು ಓಕೆ ಪುದುಮೈ ಯೋಜನೆ ಇದು ಕೂಡ ತಮಿಳುನಾಡು ಸರ್ಕಾರಕ್ಕೆ ಸಂಬಂಧಿಸಿದೆ ಈ ಎಲ್ಲ ಕಾರಣದಿಂದಾಗಿ ತಮಿಳುನಾಡು ಅತಿ ಹೆಚ್ಚು ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ಮಹತ್ವದಲ್ಲಿದೆ ಸೊ ಈ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟಾಪಿಕ್ಕು ಸೊ ಏನಿದೆ ಮಾಹಿತಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಮಧುರೈನಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಪಹಾರ ಯೋಜನೆಯನ್ನು ಪ್ರಾರಂಭಿಸಿದೆ ಬೆಳಗಿನ ಉಪಹಾರ ಕಾರ್ಯಕ್ರಮಗಳಲ್ಲಿ ಕಲಿಕೆಯ ಕೌಶಲ್ಯ ಮತ್ತು ಶಾಲಾ ಹಾಜರಾತಿಯಲ್ಲಿ ಸುಧಾರಣೆಗೆ ಕಾರಣವಾಗಿದೆ ಅಂದರೆ ಇದನ್ನು ನೋಡಿ ಸೆಪ್ಟೆಂಬರ್ ಹದಿನೇಳರಂದು ರಿಲೀಸ್ ಮಾಡಲಾಗಿದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ ಅದು ಇನ್ನು ಮೊಟ್ಟ ಮೊದಲ ಮಧ್ಯಾಹ್ನದ ಊಟದ ಯೋಜನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೆನ್ನೈನಲ್ಲಿ ದ್ರಾವಿಡ ಚಳುವಳಿಯ ಪೂರ್ವಗಾಮಿಯಾದ ಜಸ್ಟಿಸ್ ಪಾರ್ಟಿಯಿಂದ ಪ್ರಾರಂಭಿಸಲಾಯಿತು ನೋಡಿ ಮೊಟ್ಟ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಧ್ಯಾಹ್ನದ ಊಟವನ್ನು ಅದಂದರೆ ತಮಿಳುನಾಡಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೆನ್ನೈನಲ್ಲಿ ಸ್ಥಾಪನೆ ಮಾಡಲಾಯಿತು ಓಕೆ ಸೊ ಇನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಯಾವ ಸಂಸ್ಥೆಯು ಅಂಗಾನು ಎರಡು ಸಾವಿರದ ಇಪ್ಪತ್ತೆರಡು ಸಮ್ಮೇಳನ ನೋಡಿ ಅಂಗಾನು ಟೂ ತೌಸಂಡ್ ಟ್ವೆಂಟಿ ಟು ಕಾನ್ಫರೆನ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಸಮ್ಮೇಳನವನ್ನು ಆಯೋಜಿಸಿದೆ ಸೊ ಪರಿಸರದ ಮೇಲಿನ ಅತಿ ಪ್ರಮುಖವಾಗಿರತಕ್ಕಂಥ ಮತ್ತು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಶೂನ್ಯ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಈ ಅಂಗಾನ್ ಆಗಿದೆ ಸೊ ಈ ಅಂಗಾನ್ ಯೋಜನೆಯನ್ನು ಅಂದರೆ ಈ ಕಾನ್ಫರೆನ್ಸನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಶಿಯೆನ್ಸಿ ಪ್ರಾರಂಭಿಸಿದೆ ಸ್ನೇಹಿತರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಇದು ನೋಡಿ ಅಂಗಾನ್ ಟೂ ತೌಸಂಡ್ ಟ್ವೆಂಟಿ ಟು ಅಂತಾರಾಷ್ಟ್ರೀಯ ಸಮ್ಮೇಳನದ ಎರಡನೇ ಆವೃತ್ತಿ ನೋಡಿ ಎಷ್ಟನೇ ಆವೃತ್ತಿ ಎರಡನೇ ಆವೃತ್ತಿಯಾಗಿದೆ ಎರಡನೇ ಆವೃತ್ತಿಯ ಹಸಿರು ಕೈಗೆಟುಕುವ ಹೊಸ ಆವಾಸ ಸ್ಥಾನದಿಂದ ಪ್ರವೃತ್ತಿ ಪ್ರಕೃತಿಯನ್ನು ಹೆಚ್ಚಿಸುವುದು ಅಂಗಾನ್ನ ಸಂಪೂರ್ಣ ವಿವರಣೆಯಾಗಿದೆ ಇದು ಇತ್ತೀಚಿನ ಕಟ್ಟಡಗಳಲ್ಲಿನ ಶೂನ್ಯ ಕಾರ್ಬನ್ ಪರಿವರ್ತನೆಯನ್ನು ಮಾಡುವುದು ಇಲ್ಲಿ ನೋಡಿ ಹಂಗಾನ್ ಅಂತಕ್ಕಂಥ ಸಂಪೂರ್ಣ ವಿವರಣೆ ಕನ್ನಡದಲ್ಲಿ ನೋಡೋದಾದರೆ ಹಸಿರು ಕೈಗೆಟುಕುವ ಹೊಸ ಆವಾಸ ಸ್ಥಾನದಿಂದ ಪ್ರಕೃತಿಯನ್ನು ಹೆಚ್ಚಿಸುವುದು ಅದನ್ನೇ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಹಗ್ಮೆಂಟಿಂಗ್ ನೇಚರ್ ಬೈ ಗ್ರೀನ್ ಅಫೋರ್ಡಬಲ್ ನ್ಯೂ ಹ್ಯಾಬಿಟೇಟ್ ಅಂತ ಹೇಳ್ತೀವಿ ಓಕೆ ಸೊ ಇದರ ಒಂದು ಸಂಪೂರ್ಣ ಹಂಗಾನ್ನ ವಿಸ್ತೃತ ರೂಪವಾಗಿದೆ ಇದು ರೀಸೆಂಟ್ಲಿ ನೋಡಿ ಟೈಟಲ್ ಏನು ಕೊಟ್ಟಿದೆ ಮೇಕಿಂಗ್ ದ ಜೀರೋ ಕಾರ್ಬನ್ ಟ್ರಾನ್ಸೇಷನ್ ಇನ್ ಬಿಲ್ಡಿಂಗ್ ಅಂತ ಹೇಳ್ತೀವಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದರ ಸಿರ್ಸಿಕೆ ಇದರ ಸಿರ್ಸಿಕೆ ಏನು ಅಂತ ಕೇಳಿದರೆ ನೋಡಿ ಕಟ್ಟಡಗಳಲ್ಲಿ ಶೂನ್ಯ ಕಾರ್ಬನ್ ಪರಿವರ್ತನೆಯನ್ನು ಮಾಡುವುದು ಎಂಬತಕ್ಕಂಥದ್ದು ಇದರ ಪ್ರಮುಖ ಒಂದು ಶೀರ್ಷಿಕೆಯಾಗಿದೆ ಈ ಶೀರ್ಷಿಕೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೋಡಿ ಇಂಡೋ ಸ್ಪಿಸ್ ಬಿಲ್ಡಿಂಗ್ ಎನರ್ಜಿ ಎಫಿಷಿಯನ್ಸಿ ಪ್ರಾಜೆಕ್ಟ್ ಬಿ ಇ ಇ ಪಿ ಅಡಿಯಲ್ಲಿ ಸ್ವಿಸ್ ಏಜೆನ್ಸಿ ಫಾರ್ ಡೆವಲಪ್ಮೆಂಟ್ ಮತ್ತು ಕೋ ಆಪರೇಷನ್ ಸಹಯೋಗದೊಂದಿಗೆ ವಿದ್ಯುತ್ ಸಚಿವಾಲಯದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂಗಾನ್ ಟೂ ಪಾಯಿಂಟ್ ಜೀರೋ ಅನ್ನು ಆಯೋಜಿಸಿದೆ ಇಂಧನ ದಕ್ಷತೆಯನ್ನು ನಿರ್ಮಿಸಲು ಮತ್ತು ಕಟ್ಟಡಗಳಿಂದ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಮ್ಮೇಳನವು ಚರ್ಚೆಯನ್ನು ನಡೆಸಿತು ಓಕೆ ಸೊ ಇದರ ರಿಲೇಟೆಡ್ ಪ್ರಮುಖ ಮಾಹಿತಿಯನ್ನು ನೋಡೋಣ ಹೆಚ್ಚುವರಿಯಾಗಿರತಕ್ಕಂಥದ್ದಿದು ನೋಡಿ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದನ್ನು ಶೂನ್ಯ ಹೊರಸೂಸುವಿಕೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಇನ್ನು ಇಪ್ಪತ್ತೊಂದು ಬಂದಿಲ್ಲ ಸ್ನೇಹಿತರೆ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೆಪ್ಟೆಂಬರ್ ಇಪ್ಪತ್ತೊಂದು ಶೂನ್ಯ ಹೊರಸೂಸುವಿಕೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ ಅದು ಅಷ್ಟೇ ಅಲ್ಲದೆ ಭಾರತವು ಯು ಎನ್ ಎಫ್ ಸಿ 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 ಕೋಪ್ ಟ್ವೆಂಟಿ ಸಿಕ್ಸ್ನಲ್ಲಿ ಪಂಚಾಮೃತ ಯೋಜನೆಯನ್ನು ಜಾರಿ ಘೋಷಿಸಿದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕೋಪ್ ಟ್ವೆಂಟಿ ಸಿಕ್ಸ್ ಸಮ್ಮೇಳನ ನಡೆದಿತ್ತು ಸೊ ಆ ಒಂದು ಸಮ್ಮೇಳನದಲ್ಲಿ ಭಾರತವು ಪಂಚಾಮೃತ ಯೋಜನೆಯನ್ನು ಘೋಷಣೆ ಮಾಡಿದೆ ಹಾಗಾದ್ರೆ ಈ ಪಂಚಾಮೃತ ಯೋಜನೆ ಘೋಷಣೆದ ಹಿನ್ನೆಲೆಯನ್ನು ನೋಡಿ ಇದು ಅದರ ಪ್ರಕಾರ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಭಾರತದಲ್ಲಿ ನಿವ್ವಳ ಶೂನ್ಯ ಹಿಂಗಾಲದ ಹೊರಸೂಸುವಿಕೆಯನ್ನು ತಲುಪುವ ಗುರಿಯನ್ನು ಹಾಕಿಕೊಂಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ಸೊ ಓಕೆ ಇನ್ನು ನೋಡಿ ಈ ಅದು ಅಷ್ಟೇ ಅಲ್ಲದೆ ಇ ವಿಗಳಿಗೆ ಬೆಂಬಲ ನೀಡತಕ್ಕಂಥ ಉದ್ದೇಶದಿಂದಾಗಿ ಜಾಗತಿಕ ಇ ವಿ ಇ ವಿ ಅಂದರೆ ಎಲೆಕ್ಟ್ರಾನಿಕ್ಸ್ ವೆಹಿಕಲ್ಸ್ ಅಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಿಗೆ ಬೆಂಬಲ ನೀಡುವುದಕ್ಕಾಗಿ ಜಾಗತಿಕ ಇ ವಿ ತರ್ಟಿ ಹಟ್ ತರ್ಟಿ ಅಭಿಯಾನ ಬೆಂಬಲಿಸುವ ಬೆಳವಣಿಗೆಯೂ ಕೂಡ ಭಾರತ ಸೇರಿದೆ ಇದು ಎರಡು ಸಾವಿರದ ಮೂವತ್ತರ ವೇಳೆಗೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಹೊಸ ವಾಹನ ಮಾರಾಟವನ್ನು ಎಲೆಕ್ಟ್ರಿಕ್ ಆಗಿರಬೇಕು ಆ ಥರ ಗುರಿಯನ್ನು ಹೊಂದಿರತಕ್ಕಂಥದ್ದು ಸೊ ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರಧಾನಮಂತ್ರಿ ಭಾರತೀಯ ಔಷಧಿ ಪರಿಯೋಜನ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಸ್ನೇಹಿತರೆ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ ಅಂತ ಹೇಳ್ತೀವಿ ಸೊ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯನ್ನು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ ಜಾರಿಗೆ ತಂದಿದೆ ಹಾಗಾದರೆ ಯಾಕೆ ಇದು ಪ್ರಚಲಿತದಲ್ಲಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಎಂಟು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ ನೋಡಿ ಹೊಸದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಎಂಟು ಸಾವಿರದ ಏಳ್ನೂರು ಜನ ಔಷಧಿ ಕೇಂದ್ರಗಳನ್ನು ಇದೆ ಈ ಒಂದು ಮಾಹಿತಿ ನಿಮಗೆ ಸಿಕ್ತಂದರೆ ಅದರ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಂಡ್ರೆ ಅದರ ಸಂಪೂರ್ಣ ಮಾಹಿತಿ ಇತಿಹಾಸವಾಗಿರ್ಬೋದು ಅದು ಎಷ್ಟು ಎಲ್ಲಿ ಯಾವ ಯೋಜನೆ ಇದೆ ಕರ್ನಾಟಕದಲ್ಲಿ ಯಾವ ಹಂತದಲ್ಲಿದೆ ಎಲ್ಲ ಮಾಹಿತಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಕ್ಸಾಮ್ಗೆ ಓಕೆ ನೋಡಿ ಈ ಒಂದು ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಎಂಟು ಸಾವಿರದ ಏಳ್ನೂರ ಹೆಚ್ಚುವರಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರಗಳನ್ನು ಇತ್ತೀಚೆಗೆ ತೆರೆಯಲಾಗಿದೆ ಹಾಗಾದರೆ ನೋಡಿ ಇದು ಗುಣಮಟ್ಟದ ಜೆನೆರಿಕ್ ಔಷಧಿಗಳಾಗಿರ್ಬೋದು ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ತುಂಬಾ ಕಡಿಮೆ ನೀವು ಏನಾದರೂ ಪ್ರೈವೇಟಲ್ಲಿ ಹೋದರೆ ಅಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಸು ಇಂಜೆಕ್ಷನಿಗಿತ್ತು ಅಂದರೆ ಇಲ್ಲಿ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರದಲ್ಲಿ ತುಂಬನೇ ಕಡಿಮೆ ಸಿಗುತ್ತೆ ನಿಮಗೆ ಆ ಕಾರಣಕ್ಕಾಗಿ ಸೊ ಇದನ್ನ ಜಾರಿಗೆ ತಂದಿರತಕ್ಕಂಥದ್ದು ಇದನ್ನ ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯ ನೋಡಿ ಯಾವ ಸಚಿವಾಲಯ ಜಾರಿಗೆ ತಂದಿದೆ ಹೇಳಿಕೆ ರೂಪದಲ್ಲಿ ಕೇಳ್ತಾ ಹೋಗ್ತಾನೆ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಇದನ್ನ ಜಾರಿಗೆ ತಂದಿದೆ ನೋಡಿ ಸರ್ಕಾರವು ಇತ್ತೀಚೆಗೆ ಮಧುಮೇಹ ಔಷಧ ಆಗಿರತಕ್ಕಂಥ ಸಿಟಗ್ಲಾಫ್ಟಿನ್ ಮತ್ತು ಅದರ ಸಂಯೋಜನೆಗಳನ್ನು ಹತ್ತು ಪ್ಯಾಕಿಗೆ ನೋಡಿ ಕೇವಲ ಅರವತ್ತಕ್ಕಿಂತ ಕಡಿಮೆ ದರದಲ್ಲಿ ಜನ ಔಷಧಿ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡಿದೆ ಯಾವುದಕ್ಕಾಗಿ ನೋಡಿ ಇಲ್ಲಿ ಇದು ಇಂಪೋ ಪ್ರಚಲಿತದಲ್ಲಿದೆ ಏನಿದು ನೋಡಿ ಮಧುಮೇಹ ಔಷಧ ಯಾವುದು ಸಿಟಗ್ಲಾಫ್ಟಿನ್ ಅಂತ ಹೇಳ್ತೀವಿ ಕೇಳ್ಬೋದು ನಿಮಗೆ ಇತ್ತೀಚೆಗೆ ಸಿದ್ಧಿ ಸುದ್ದಿಯಲ್ಲಿರುವ ಸಿಟಗ್ಲಾಫ್ಟಿನ್ ಕೆಳಗಿನ ಯಾವ ರೋಗದ ವಿರುದ್ಧ ನೀಡತಕ್ಕಂಥ ಔಷಧಿಯಾಗಿದೆ ಅಂತ ಅಥವಾ ವ್ಯಾಕ್ ಔಷಧಿಯಾಗಿದೆ ಸೊ ಮಧುಮೇಹ ಸ್ನೇಹಿತರ ಮಧುಮೇಹಕ್ಕೆ ನೀಡ್ತಕ್ಕಂಥ ಪ್ರಮುಖ ಔಷಧಿಯಾಗಿದೆ ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮ್ಗೆ ಕೇಳ್ತಾ ಹೋಗ್ತಾನೆ ಇನ್ನು ನಾವು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆ ಬಗ್ಗೆ ನೋಡೋದಾದರೆ ನೋಡಿ ಪಿ ಎಮ್ ಬಿ ಜೆ ಪಿ ಅಂತ ಹೇಳ್ತೀವಿ ಇದನ್ನು ಸೊ ಇದರ ಅಡಿಯಲ್ಲಿ ಗುಣಮಟ್ಟದ ಜನರಿಕ್ ಔಷಧಿಗಳನ್ನು ಒದಗಿಸಲು ಸುಮಾರು ಆರು ಸಾವಿರದ ಮುನ್ನೂರು ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂದರೆ ಸ್ಟಾ ಆರಂಭದಲ್ಲಿ ಸೊ ಈಗ ಮತ್ತೆ ಎಂಟು ಸಾವಿರದ ಏಳ್ನೂರು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ ಔಷಧಿಯ ವಿಭಾಗದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಸೋರಿ ಅದು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಸೊ ಇದು ಹಲವಾರು ಹಂತಗಳಲ್ಲಿ ಬದಲಾವಣೆಯನ್ನು ಕಂಡಿದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಏನು ಬದಲಾವಣೆ ನೋಡಿ ಆರೋಗ್ಯ ರಕ್ಷಣೆಯಲ್ಲಿ ಜ ಜೇಬಿನಿಂದ ಹೊರಗಿರುವ ವೆಚ್ಚವನ್ನು ಕಡಿಮೆ ಮಾಡಲು ಜನ ಔಷಧಿ ಮೆಡಿಕಲ್ ಸ್ಟೋರ್ ಎಂಬ ವಿಶೇಷ ಮಾಳಿಗೆಗಳ ಮೂಲಕ ಎಲ್ಲರನ್ನು ವಿಶೇಷವಾಗಿ ಬಡವರು ಮತ್ತು ಹಿಂದುಳಿದುಳಗು ಹಿಂದುಳಿದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳನ್ನು ಲಭ್ಯವಾಗುವಂತೆ ಮಾಡತಕ್ಕಂಥದ್ದು ಇದರ ಉದ್ದೇಶವಾಗಿದೆ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಜನ ಔಷಧಿ ಯೋಜನೆಯನ್ನು ಪ್ರಧಾನಮಂತ್ರಿ ಜನ ಔಷಧಿ ಯೋಜನೆ ಪಿ ಎಂ ಜೈ ಎಂಬತಕ್ಕಂಥ ಹೆಸರಿನಿಂದ ಪರಿಷ್ಕರಿಸಲಾಯಿತು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ನಂತರ ಇದನ್ನು ನವೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಯೋಜನೆಗೆ ಮತ್ತಷ್ಟು ಉತ್ತೇಜನ ನೀಡಲು ಇದನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ ಪಿ ಎಮ್ ಬಿ ಜೆ ಪಿ ಎಂದು ಮರುನಾಮಕರಣ ಮಾಡಲಾಯಿತು ಸೊ ಇದು ಸಂಪೂರ್ಣ ಮಾಹಿತಿ ಇನ್ನು ಔಷಧಿ ಕೇಂದ್ರಗಳು ಯಾವುವು ನೋಡಿ ಬ್ಯೂರೋ ಆಫ್ ಫಾರ್ಮಾ ಅಂತ ಹೇಳ್ತೀವಿ ಪಿ ಎಸ್ ಯು ನ ಇನ್ ಇಂಡಿಯಾ ಅಂತೇಳಿದ್ ಪ್ರಧಾನಮಂತ್ರಿ ಭಾರತೀಯ ಔಷಧಿ ಪರಿಯೋಜನಾ ಭಾಗವಾಗಿ ಜನ ಔಷಧಿ ಕೇಂದ್ರಗಳನ್ನು ನಡೆಸುತ್ತದೆ ಯಾವುದು ಬ್ಯೂರೋ ಆಫ್ ಫಾರ್ಮಾ ಪಿ ಎಸ್ ಯು ಇನ್ ಇಂಡಿಯಾ ಅಂತ ಹೇಳ್ತೀವಿ ಇದನ್ನು ಓಕೆ ಸೊ ಹಾಗಾದರೆ ಇವತ್ತಿನ ನಿಮ್ಮ ಕ್ವೆಶನ್ಗಳು ಪ್ರತಿಯೊಬ್ಬರಿಗ ಆನ್ಸರ್ ಮಾಡಲೇಬೇಕು ಫ್ರೆಂಡ್ಸ್ ಓಕೆ ಹಾಗಾದರೆ ಒಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಹಾಗಾದರೆ ಅದರಲ್ಲಿ ಭಾರತದ ಸ್ಥಾನ ಯಾವ ಹಂತದಲ್ಲಿದೆ ತಿಳಿಸಿ ಎರಡನೇದಾಗಿ ಲಿಂಪೋಮವು ನಮ್ಮ ದೇಹದಲ್ಲಿ ಯಾವ ರೀತಿಯ ಕಾಯಿಲೆಗೆ ಕಾರಣವಾಗುತ್ತದೆ ನೋಡಿ ಟ್ವಿಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಅದು ಸೊ ಇವೆಲ್ಲದಕ್ಕೂ ಪ್ರಮುಖವಾಗಿ ಆನ್ಸರ್ ಮಾಡಿ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಡಿಸ್ಕ್ರಿಪ್ಷನನ್ನು ಅಲರ್ಟ್ ಆಗಿ ಪ್ರತಿಯೊಬ್ಬರು ವಾಚ್ ಮಾಡ್ತಾಯಿರಿ